ತಪ್ಪಾಯಿತು, ಆನ್ ಮಾಡಲೇ ಇಲ್ಲ. ಬೆಳಗಿನ ಒಂದು ಪ್ರತಿಯೊಂದು ಅರವಿನ ಇರುವಿನ ಸ್ವರೂಪ, ಪಂಚಭೂತಗಳು ಎಲ್ಲ ಕಡೆ ವ್ಯಾಪಿಸಿವೆ, ಅದೊಂದು ವ್ಯಕ್ತಿ ಅಲ್ಲ. ಹಾಗೆ ಪರಮಾತ್ಮ ಒಬ್ಬ ವ್ಯಕ್ತಿ ಅಲ್ಲ, ಒಂದು ತತ್ವ. ಪ್ರತಿಯೊಂದು ವಸ್ತುವು ಓಕೆ, ಪಂಚಭೂತಗಳು ಎಲ್ಲಿವೆ ಅಂದರೆ ಗೊತ್ತಾಗ್ತವೆ. ನಮ್ಮಲ್ಲಿ ಇದೆ ಪಂಚಭೂತ ಎಲ್ಲಿದೆ ಅಂದರೆ ಎಲ್ಲಿಲ್ಲ ಹೇಳಿ. ಈಗೋ ಇದರಲ್ಲಿ ಪಂಚಭೂತ, ಮಣ್ಣಿದೆ, ಬಟ್ಟೆಯಲ್ಲಿದೆ, ಟೇಬಲ್ನಲ್ಲಿದೆ, ಈಗ ಪುಸ್ತಕದಲ್ಲಿದೆ, ಇದರಲ್ಲಿದೆ, ಇದರಲ್ಲಿದೆ, ನಮ್ಮಲ್ಲಿದೆ, ಭೂಮಿಯಲ್ಲಿ, ಎಲ್ಲ ಕಡೆ. ಅಂದರೆ ಆಯಾ ವಸ್ತುವಿನಲ್ಲಿ ಆಯಾ ರೂಪವನ್ನು ತಾಳಿ ಇದೆ. ತಾಳಿ ಹೇಳ್ತಾರೆ, ಆ ರೂಪವನ್ನು ತಾಳಿ ಅಲ್ಲಿದೆ. ಹಾಗೆ ಪರಮಾತ್ಮ ಪುಸ್ತಕದಲ್ಲಿ ಪುಸ್ತಕ ರೂಪ ತಾಳಿ ಇದ್ದಾನೆ. ಅಂದ್ರೇನು, ಪಂಚಭೂತವೂ ತಾನೇ ತಾಳಿದ್ದಾನೆ. ಪೃಥ್ವಿ ರೂಪ ತಾಳಿ, ಅಗ್ನಿ ರೂಪವನ್ನು ಧರಿಸಿ, ವಾಯು ರೂಪವನ್ನು, ಗಾಳಿನ ರೂಪವನ್ನು ಧರಿಸಿ, ಆಕಾಶ ರೂಪವನ್ನು ಧರಿಸಿ ತಾನೇ ಇದ್ದಾನೆ. ತಾನು ಯಾರು ಅಂದರೆ, ತಾನು ಇರವಿನ ಸ್ವರೂಪ, ಅರಿವಿನ ಸ್ವರೂಪ. ಪ್ರತಿಯೊಂದು ವಸ್ತು ಇದೆ 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 ಎಂದು ಅನುಭವಕ್ಕೆ ಬರ್ತಾ ಇದ್ದಾವೆ. ಗೋಡೆ ಇದೆ, ಪುಸ್ತಕ ಇದೆ, ಟೇಬಲ್ ಇದೆ, ಬಟ್ಟೆ ಇದೆ, ಭೂಮಿ ಇದೆ. ಯಾವುದೇ ನೋಡಿ ಇದೆ 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 ಎಂದು ಅನುಭವಕ್ಕೆ ಬರ್ತದ ಅಲ್ಲ ಅಲ್ಲವಾ? ಆ ಇರವು ಇದೆ ನೋಡಿ, ಅದು ಪರಮಾತ್ಮ. ಪ್ರತಿಯೊಂದು ವಸ್ತುವಿನ ಇರವಿನ ರೂಪವಾಗಿದ್ದಾನೆ. ಇರವು ಇರವು, ಅದಕ್ಕೋಸ್ಕರ ಸತ್ ಸ್ವರೂಪ ಎಂದು ಹೇಳ್ತೀವಿ. ಚಿತ್ತಂದರೆ ಅರಿವು, ಸತ್ತಂದರೆ ಇರವು. ಆ ಇರವಿನ ಸ್ವರೂಪವೇ ಪರಮಾತ್ಮ. ಪ್ರತಿಯೊಂದು ವಸ್ತುವಿನಲ್ಲಿ ಇದ್ದಾನೆ. ಹೇಗೆ ಮಣ್ಣು ವಿವಿಧ ರೂಪಗಳನ್ನು ತಾಳಿ ತೋರುತ್ತದೆ, ಮಣ್ಣು ವಿವಿಧ ರೂಪಗಳನ್ನು ತಾಳ್ತದೆ, ಅಗ್ನಿ ಹಾಗೆ ತಾಳುತ್ತದೆ, ನೀರು ಹಾಗೆ ತಾಳುತ್ತದೆ, ಹಾಗೆಯೇ ತಾನು ಪಂಚಭೂತಗಳಾಗಿ ತಾಳಿ ತೋರುತ್ತಾನೆ, ಧರಿಸಿ ತೋರುತ್ತಾ ಇದ್ದಾನೆ. ಹಾಗೆ ಪಂಚಭೂತಗಳ ಮೂಲಕ ಮಿಕ್ಕ ರೂಪಗಳಾಗಿ, ಅದರಿಂದ ಎಲ್ಲಿದ್ದಾನೆ ಅಂದರೆ ಅದು ಏನು ಪ್ರಶ್ನೆ? ಇರವೇ ಪರಮಾತ್ಮ ಅಲ್ಲವೇ? ಪರಮಾತ್ಮ ಎಲ್ಲಿದ್ದಾನೆ, ಇದ್ದಾನೋ ಅಲ್ಲವೋ ಪ್ರಶ್ನೆ ಮಾಡಿದರೆ ಅದೇನಪ್ಪ, ಇರವೇ ಪರಮಾತ್ಮ. ಮತ್ತು ಇರವು ಇದ ಅಂದರೆ ಅದೇನು ಪ್ರಶ್ನೆ? ಏನಪ್ಪ, ಇರವೇ ಪರಮಾತ್ಮ. ಯಾವುದೇ ವಸ್ತು ಯಾವ ರೂಪದಲ್ಲೇ ಇರಲಿ, ಪ್ರತಿ ವಸ್ತುವಿನ ಇರವೇ ಪರಮಾತ್ಮ. ನಿನ್ನ ನನ್ನ ಎಲ್ಲರೂ ಇದ್ದೇವೆ ಇದ್ದೇವೆ ಇದೆ 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 ಎಂದು ಅನುಭವಕ್ಕೆ ಬರುತ್ತಾ ಇದೆಲ್ಲ, ಆ ಇರವೇ ಪರಮಾತ್ಮ. ಅರಿವು ಪರಮಾತ್ಮ, ಪ್ರತಿ ವಸ್ತುವಿನ ಅರಿವು. ಅರಿವನ್ನು ಬಿಟ್ಟು ಯಾವ ವಸ್ತುವಿಲ್ಲ ಅಲ್ಲವೇ? ಎಲ್ಲ ಅರಿವಿನಲ್ಲೇ ಆಗುತ್ತೆ. ಹೇಗೆ ಕನಸಿನ ಪ್ರಪಂಚವೆಲ್ಲ, ಆ ಕನಸನ್ನು ನೋಡುವ ಅರಿವಿದೆ ನೋಡಿ, ಅರಿವಿನಲ್ಲೇ ಪ್ರಪಂಚವೆಲ್ಲ ತೋರ್ತದೆ. ಸಿನಿಮಾ ಟಿವಿಯಲ್ಲಿ ಆ ಸಿನಿಮಾ ಬೆಳಕಿನಲ್ಲೇ, ಆ ಟಿವಿ ಬೆಳಕಿನಲ್ಲೇ ಎಲ್ಲ ವಸ್ತುಗಳು ಕಂಡು ಬರ್ತವೆ. ಬೆಳಕು ಬಿಟ್ಟು ಯಾವ ವಸ್ತುವಾದರೂ ಇದೆಯಾ? ಯಾವ ರೂಪ ಇಲ್ಲ, ಎಲ್ಲವೂ ಬೆಳಕೇ. ಬೆಳಕು ತೆಗೆದು ಬಿಟ್ಟರೆ ಯಾವುದೂ ಇಲ್ಲ. ಹಾಗೆಯೇ ಬೆಳಕೇ ವಿವಿಧ ರೂಪಗಳನ್ನು ತಾಳಿ ತೋರುತ್ತದೆ. ಕನ್ನಡಿಯಲ್ಲಿ ಎಲ್ಲ ಪ್ರತಿಬಿಂಬಗಳು ತೋರ್ತವೆ, ಕನ್ನಡಿ ಬಿಟ್ಟು ಯಾವ ಪ್ರತಿಬಿಂಬ ಇಲ್ಲ, ಕನ್ನಡಿಯಲ್ಲೇ ಎಲ್ಲ ರೂಪಗಳು. ಹಾಗೆಯೇ ತನ್ನಲ್ಲೇ ಎಲ್ಲ ರೂಪಗಳು, ತಾನೇ ಒಂದೊಂದು ರೂಪವಾಗಿ ತೋರ್ಕೊಳ್ತಾ ಇದ್ದ ಅಂಥ ಪರಮಾತ್ಮ. ಪರಮಾತ್ಮ ಅಂದರೆ ಒಬ್ಬ ವ್ಯಕ್ತಿ ಅಲ್ಲ, ಪರಮಾತ್ಮ ಅಂದರೆ ಎಲ್ಲವನ್ನು ವ್ಯಾಪಿಸಿ ಎಲ್ಲವನ್ನು ತಾನೇ ತೋರ್ಕೊಳ್ತಾ ಇದ್ದಾನೆ. ಅದರಿಂದ ಈ ಜಗತ್ತೆಲ್ಲ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಅಂದರೆ ಅರ್ಥವೇನು? ಇದೆಲ್ಲ ಅವರ ಅಧೀನದಲ್ಲಿದೆ, ಇದಕ್ಕೆ ಸ್ವಾತಂತ್ರ್ಯವಿಲ್ಲ. ಪದಾರ್ಥಗಳು ವಸ್ತುಗಳು ಯಾವುದಕ್ಕೆ ಸ್ವಾತಂತ್ರ್ಯವಿಲ್ಲ, ನಾವು ಸ್ವತಂತ್ರ ಅಲ್ಲ. ಏಕೆ? ಎಷ್ಟೋ ಪ್ರಕೃತಿ ನಿಯಮಗಳಿಗೆ ಒಳಗಾಗಿ ಬದುಕುತ್ತಾ ಇದ್ದೇವೆ. ನಮ್ಮ ಕರ್ಮಗಳಿವೆ, ಪ್ರಕೃತಿ ಶಕ್ತಿಗಳಿವೆ, ಪ್ರಕೃತಿ ಶಕ್ತಿಗಳು ಇವುಗಳಿಗೆ. ಪ್ರಕೃತಿ ಶಕ್ತಿಯನ್ನು ನೋಡು, ಉಸಿರಿಲ್ಲದೆ ನಾವು ಬದುಕೋಕ್ಕಾಗಲ್ಲ, ಊಟ ಇಲ್ಲದೆ ಬದುಕೋಕ್ಕಾಗಲ್ಲ, ನೀರಿಲ್ಲದೆ ಬದುಕೋಕ್ಕಾಗಲ್ಲ, ನಿದ್ದೆ ಇಲ್ಲದೆ ಬದುಕೋಕ್ಕಾಗಲ್ಲ. ಇವೆಲ್ಲ ನಮಗೆ ಬೇಕು, ಇನ್ನೂ ಎಷ್ಟೋ ಬೇಕು, ಏನೇನೋ ಬೇಕು. ಅಂದರೆ ಇಷ್ಟು ಪದಾರ್ಥಗಳು, ವಸ್ತುಗಳು, ವ್ಯಕ್ತಿಗಳು, ಘಟನೆಗಳು ನಮಗೆ ಬೇಕು. ಇವುಗಳಿಗೆ ನಾವು ಪರಾಧೀನವಾಗಿದ್ದೇವೆ, ಇವಿಲ್ಲದಿದ್ದರೆ ನಾವೇ ಇಲ್ಲ. ಹಾಗೆ ಅಂದರೆ ಪ್ರತಿಯೊಂದು ವಸ್ತುವು, ದೇಶ, ಕಾಲ, ವಸ್ತು, ಪದಾರ್ಥ ಇನ್ನೊಂದು ಮೇಲೆ ಪರಾಧೀನವಾಗಿದೆ, ಅದರ ಅಧೀನವಾಗಿ ಬದುಕುತ್ತದೆ. ತಾನು ತಾನು ಸ್ವತಂತ್ರವು ಯಾವುದೇ ಇಲ್ಲ. ಪರಮಾತ್ಮ ಒಬ್ಬನೇ ಸ್ವತಂತ್ರ, ಸರ್ವ ಸ್ವತಂತ್ರ. ಅವನನ್ನು ಆಶ್ರಯಿಸಿಕೊಂಡು ಜಗತ್ತಿದೆ, ಜಗತ್ತು ಯಾರನ್ನು ಆಶ್ರಯಿಸಿಕೊಂಡಿಲ್ಲ. ಜಗತ್ತು ಪರಮಾತ್ಮನನ್ನು ಆಶ್ರಯಿಸಿಕೊಂಡಿದೆ, ಪರಮಾತ್ಮ ಯಾರನ್ನು ಆಶ್ರಯಿಸಿಲ್ಲ, ತಾನು ತಾನು ಸ್ವತಂತ್ರ.
ಆದ್ದರಿಂದ ಸ್ವತಂತ್ರ ಅಂದರೆ ಒಂದು ವ್ಯಕ್ತಿಯಲ್ಲ, ಆಯಾ ಪ್ರಾಕೃತಿಕ ನಿಯಮಗಳಿಗೆ ಎಲ್ಲಕ್ಕೆ ಆಧಾರವನ್ನು ಕೊಡ್ತಾನೆ ಅಷ್ಟೇ, ಎಲ್ಲಕ್ಕೆ ಆಧಾರ. ಒಂದು ಬೆಂಕಿ ಇದೆ, ಬೆಂಕಿಯಲ್ಲಿ ಬಿಸಿಲು ಪರಮಾತ್ಮ. ಬೆಂಕಿಯಿಂದ ನೀವು ಒಳ್ಳೆಯ ಕೆಲಸ ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು. ಅದೇನು ಸುಡುತ್ತದೆ, ಬಿಸಿ ಆಗ್ತದೆ, ಅದರಿಂದ ಅಡುಗೆ ಮಾಡಬಹುದು, ಇನ್ನೊಬ್ಬರನ್ನು ಸುಟ್ಟು ಹಾಕಲಬಹುದು. ಇನ್ನೊಬ್ಬರ ಕೈಕಾಲು ಸುಟ್ಟಿದ್ದರೆ ಬೆಂಕಿ ತಪ್ಪ ಅಲ್ಲವೇ? ಅಂದರೆ ಅದನ್ನು ಸದುಪಯೋಗ ಮಾಡಬಹುದು, ದುರುಪಯೋಗ ಮಾಡಬಹುದು. ಈ ಎರಡು ಸದುಪಯೋಗ ದುರುಪಯೋಗಗಳಿಗೆ ಮೂಲ ಶಕ್ತಿ ಪರಮಾತ್ಮ. ಅದನ್ನು ಸದುಪಯೋಗ ದುರುಪಯೋಗ ಮನುಷ್ಯನ ಬುದ್ಧಿಯಲ್ಲಿದೆ, ಮನುಷ್ಯನ ಸಂಕಲ್ಪದಲ್ಲಿದೆ. ಅದರಿಂದ ಅದರ ಸದುಪಯೋಗ ದುರುಪಯೋಗದ ಪುಣ್ಯ ಪಾಪ ಮನುಷ್ಯನಿಗೆ ಬರುತ್ತದೆ. ಬೆಂಕಿ ಸುಡುತ್ತದೆ, ಅದನ್ನು ಬಳಸಿಕೊಂಡಿರುವ ಒಳ್ಳೆಯ ಕೆಟ್ಟದ್ದು ಫಲ ನಿನಗೆ ಬರುತ್ತದೆ. ಒಳ್ಳೆಯದಾಗಿ ಬಳಸಿದ್ದರೆ ಪುಣ್ಯ, ಕೆಟ್ಟದ್ದು ಬಳಸಿದ್ದರೆ ಪಾಪ. ಬಟ್ ಮಾಡುವುದು ಬೆಂಕಿ, ಸುಡುವುದು ಬೆಂಕಿ. ನಿಮಗೇನು ಸುಡುವ ಹಕ್ಕಿಲ್ಲ, ಸುಡುವ ಶಕ್ತಿ ಇಲ್ಲ. ಸುಡುವ ಶಕ್ತಿ ನಮಗಿದೆ, ಏನಿಲ್ಲ, ಬೆಂಕಿ ಸುಡುತ್ತದೆ. ಅದನ್ನು ಬಳಸುವುದರಲ್ಲಿ ಒಳ್ಳೆಯದ ಕೆಟ್ಟದ, ಅದಕ್ಕೆ ಅನುಗುಣವಾಗಿ ಪುಣ್ಯ ಪಾಪ. ಪಂಚಭೂತಗಳು ಅಷ್ಟೇ, ಪಂಚಭೂತಗಳಿಗೆ ಒಂದು ಶಕ್ತಿ ಇದೆ, ಪರಮಾತ್ಮನ ಅಧೀನದಲ್ಲಿದ್ದುಕೊಂಡು ನಡೆಯುತ್ತವೆ. ಅದು ದಾಟಿದ್ದರೆ ಅವುಗಳಿಗೆ ಶಕ್ತಿ ಇಲ್ಲ, ಅವು ಬಗ್ಗಬೇಕು. ಪರಮಾತ್ಮ ಸರ್ವಸ್ವತಂತ್ರ ಪರಿಪೂರ್ಣ, ಅವರ ದೃಷ್ಟಿಗೆ ಯಾವ ಜಗತ್ತು ಬಿಡಿಯಾಗಿಲ್ಲ. ಆದ್ದರಿಂದ ಪರಮಾತ್ಮನನ್ನೊಂದು ವ್ಯಕ್ತಿಯಾಗಿ ನೋಡಬೇಡಿ. ಅವರು ಸೃಷ್ಟಿಸ್ಥಿತಿಲಯ ಕರ್ತ ಅಂದರೆ ಸ್ವತಂತ್ರ ಎಂದರ್ಥ. ಅವನು ನಮ್ಮ ಹಾಗೆ ಸೃಷ್ಟಿಯ ಒಳಗೆ ಇದ್ದು ಸೃಷ್ಟಿಯಾಗಿರುವ ವಸ್ತುವಲ್ಲ ಎಂದರ್ಥ ಅಷ್ಟೆ. ಸೃಷ್ಟಿಕರ್ತ ಅಂದ್ರೇನು? ಚಿನ್ನದಿಂದ ಆಭರಣ ಹುಟ್ಟಿತು ಅಂದರೆ ಚಿನ್ನವೂ ಆಭರಣ ಹಾಗೆ ಹುಟ್ಟಿದ್ದಲ್ಲ ಎಂದರ್ಥ ಅಷ್ಟೆ. ಪರಮಾತ್ಮ ಸೃಷ್ಟಿಕರ್ತ ಅಂದರೆ ಸೃಷ್ಟಿಯಾಗಿರುವ ವಸ್ತುಗಳ ಹಾಗೆ ತಾನೂ ಸೃಷ್ಟಿಯಾಗಿರುವವನಲ್ಲ. ಏನು ಹೇಳ್ತಾರೆ? ಸೃಷ್ಟಿಸಲ್ಪಟ್ಟನಲ್ಲ, ಅದಕ್ಕೆ ಆಧಾರವಾಗಿದ್ದಾನೆ, ಇಷ್ಟೇ ಅರ್ಥವೇ ಹೊರತು ಅವನೇ ಒಬ್ಬ ವ್ಯಕ್ತಿ ಹಾಗೆ ಅವನಿಗೆ ತಮ್ಮ ವ್ಯಕ್ತಿಗತ ಆಸಕ್ತಿ ಇದೆ, ವ್ಯಕ್ತಿಗತ ಏನೋ ಕೋಪ ಇದೆ, ದ್ವೇಷ ಇದೆ, ಹಾಗೆ ಅರ್ಥ ನೋಡಬಾರದು. ಭಗವಂತ ಬೆಂಕಿಗೆ ಯಾರ ಮೇಲೆ ಕೋಪ ಇಲ್ಲ, ಯಾರ ಮೇಲೆ ದ್ವೇಷ ಇಲ್ಲ, ಯಾರ ಮೇಲೆ ಪ್ರೀತಿ ಇಲ್ಲ. ಗಾಳಿ ಬೀಸುತ್ತಾ ಇದೆ, ಮಳೆ ಬೀಳುತ್ತದೆ, ಯಾರ ಮೇಲೆ ಕೋಪ ಇಲ್ಲ, ದ್ವೇಷ ಇಲ್ಲ. ಸುಮ್ಮನೆ ನೀರು ಹರಿಯುತ್ತದೆ, ನದಿ ಸುಮ್ಮನೆ ಹರಿಯುತ್ತದೆ, ಯಾರೇ ಬರಲಿ ಯಾರೇ ಹೋಗಲಿ, ತನ್ನ ಪಾಡಿಗೆ ತಾನು. ಹಾಗೆ ಪರಮಾತ್ಮ ತನ್ನ ಸ್ವರೂಪದಲ್ಲಿ ತಾನು ಇರುತ್ತಾನೆ, ಅವನನ್ನು ಬಳಸಿಕೊಂಡು ಒಳ್ಳೆಯದು ಕೆಟ್ಟದ್ದು ನಮಗೆ. ಹಾಂ, ಅದರಿಂದ ಪರಮಾತ್ಮ ಪುಣ್ಯ ಪಾಪಗಳಿಗೆ ಅತೀತ. ಅವರಿಗೆ ಪುಣ್ಯ ಇಲ್ಲ, ಪಾಪ ಇಲ್ಲ, ಏಕೆ? ಎರಡೂ ಮಾಡಲ್ಲ, ತಾನಾಗಿರ್ತಾನೆ ಅಷ್ಟೆ. ಅದರಿಂದ ಪರಮಾತ್ಮ ಎಲ್ಲ ಅನುಗ್ರಹಕ್ಕೆ ಆಧಾರ, ಅವನಿಂದಲೇ ನಮಗೆ ಆಗುವುದೆಲ್ಲ ಆಧಾರ. ಆದ್ದರಿಂದ ನಿಮ್ಮ ಕಥೆ, ನಿಮ್ಮ ಮಹಿಮೆಯನ್ನು ಯಾರು ಕೇಳ್ತಾರೋ, ನಾನು ಒಬ್ಬ ವ್ಯಕ್ತಿಯಾಗಿದ್ದೇನೆ ಎಂದು ಅಭಿಮಾನ ಬಿಡುತ್ತದೆ, ಬಿಟ್ಟು ಹೋಗ್ತದೆ. ನಾನು ಒಬ್ಬ ವ್ಯಕ್ತಿ ಎಂದು ಅಭಿಮಾನ ಇಟ್ಕೊಳ್ಳುವುದೇ ಸಂಸಾರ, ದುಃಖ. ಏಕೆ? ನನ್ನ ವೈಯಕ್ತಿಕ ದೃಷ್ಟಿಯಿಂದ ನೋಡಿದ್ದರೆ ಒಳ್ಳೆಯದು ಕೆಟ್ಟದು, ಅದು ಸರಿಯಾಗಿದೆ ಇದು ಸರಿಯಾಗಿಲ್ಲ, ಇದು ನನ್ನದು ಇದು ಇನ್ನೊಬ್ಬರದು, ಈ ಬುದ್ಧಿ ಬರುತ್ತದೆ. ಬೆಂಕಿಗೆ ಗಾಳಿಗೆ ನನ್ನದು ನಿನ್ನದೆಂದು ಭೇದ ಇಲ್ಲ, ಅದರಿಂದ ಅದಕ್ಕೆ ಪುಣ್ಯ ಪಾಪ ಇಲ್ಲ, ಎಲ್ಲ ದಾಟಿ ಹೋಗುತ್ತದೆ. ಹಾಗೆಯೇ ನಿಮ್ಮನ್ನೇ ಶರಣು ಹೊಕ್ಕಿದ್ದರೆ, ಭಗವಂತನ ಅನುಗ್ರಹ ಅಂದರೆ ಅವರಿಗೆ ಶರಣು ಹೊಕ್ಕುವುದೇ ಅನುಗ್ರಹ, ಇನ್ನೇನು? ಪರಮಾತ್ಮ ಕಡೆಗೆ ಅನ್ನದ ಅನುಗ್ರಹ ಅಂದರೆ ಅರ್ಥವೇನು? ಅನ್ನ ಅಂದರೆ ಊಟ, ಅನ್ನದ ಅನುಗ್ರಹ ಅಂದರೆ ತಿನ್ನುವುದೇ, ಇನ್ನೇನು? ತಿಂದ್ರೆ ಅದು ಅನುಗ್ರಹ ಆಗುತ್ತದೆ. ಅನ್ನವು ನಮಗೆ ಅನುಗ್ರಹ ಮಾಡ್ತದೆ ಅಂದರೆ ಏನು? ಊಟ ಮಾಡು, ಹಸಿವು ಇಂಗುತ್ತದೆ, ಅದೇ ಅನುಗ್ರಹ. ನೀರಿನ ಅನುಗ್ರಹವೇನು? ಕುಡಿಯು, ಅದು ನಿಮ್ಮನ್ನು ಬಾಯಾರಿಕೆ ಇಂಗುತ್ತದೆ ಅಷ್ಟೇ ಅಲ್ಲ. ಅನುಗ್ರಹ ಅಂದರೆ ಏನು? ಬೆಂಕಿಯ ಅನುಗ್ರಹ ಏನು? ಅಡುಗೆ ಮಾಡ್ಕೋ, ಅದು ಅನುಗ್ರಹ. ಅನುಗ್ರಹ ಅಂದರೆ ಏನು? ಅದರ ಶಕ್ತಿಯನ್ನು ಬಳಸಿಕೊಳ್ಳುವುದು, ಅದನ್ನು ಶಕ್ತಿಯ ಒಳಗೆ ನಾವು ಸೇರಿಕೊಳ್ಳುವುದು, ಅದರ ಸದ್ಗುಣ ನಮ್ಮ ಮೇಲೆ ಬಿದ್ದು ನಮಗೆ ಉಪಕಾರವಾಗುತ್ತದೆ ಅಷ್ಟೇ. ಮಳೆ ತಾನೇ ಬೀಳುತ್ತದೆ. ನಿಮಗೆ ನೀರು ಬೇಕಂದರೆ ಪಾತ್ರೆ ಅಲ್ಲಿಟ್ಕೊ, ನೀರು ಬಿದ್ದು ನಿಮ್ಮ ಪಾತ್ರೆಯಲ್ಲಿ ಬೀಳುತ್ತದೆ, ನಿಮ್ಮ ಲೋಟದಲ್ಲಿ ಬೀಳುತ್ತದೆ. ನೀವು ಲೋಟ ಮಿಚ್ಚಿ ಇದ್ದರೆ ನೀರು ಬೀಳಲ್ಲ ಅಷ್ಟೇ. ಅನುಗ್ರಹ ಅಂದರೆ ಏನದು? ನೀರು ನೀರಾಗಿರುವುದೇ ಅನುಗ್ರಹ. ನೀರು ಅನುಗ್ರಹವೇನು? ನೀರು ನೀರಾಗೇ ಅನುಗ್ರಹ. ಅನ್ನ ಅನ್ನವಾಗಿರುವುದೇ ಅನುಗ್ರಹ. ನೀವು ತಿಂದರೆ ಅನುಗ್ರಹ ಅನುಭವಕ್ಕೆ ಬರುತ್ತದೆ. ತಿನ್ನದಿದ್ದರೆ ನಿಮಗಿಲ್ಲಿ ಹೊಟ್ಟೆ ಸಿಡಿಯುತ್ತಾ ಇರುತ್ತೆ, ಅನ್ನ ಅಲ್ಲೇ ಇರುತ್ತದೆ, ಅದು ಇನ್ನೂ ಇದ್ದು ಮಧ್ಯಾಹ್ನ ಸಂಧ್ಯೆ ಹಾಳಾಗಿಬಿಡ್ತದೆ. ಅನ್ನ ಹಾಳಾಗ್ತದೆ, ನಿಮ್ಮ ಹೊಟ್ಟೆ ಸಿಡುತ್ತಾ ಇರುತ್ತದೆ. ಅನುಗ್ರಹ ಅಂದರೆ ಏನು? ಅದನ್ನು ಬಳಸಿಕೊಂಡರೆ, ಅದರ ಶಕ್ತಿ ಒಳಗೆ ನೀವು ಶರಣು ಹೊಕ್ಕಿದ್ದರೆ,
ಶರಣು ಹೊಕ್ಕುವುದಂದ್ರೇನು? ಅದರ ಒಳಗೆ ಸೇರಿಕೊಳ್ಳುವುದು ಅಂದ್ರೇನು? ಅದರ ಕೆಲಸ ನಮ್ಮ ಮೇಲೆ ಆಗುವಷ್ಟು ನೋಡಿಕೊಳ್ಳುವುದು. ಅನ್ನವನ್ನು ನಮ್ಮ ಹೊಟ್ಟೆ ಒಳಗೆ ಹಾಕಿದ್ದರೆ ಅದು ಅಲ್ಲಿ ಕೆಲಸ ಮಾಡಿ ನಮ್ಮ ಹಸಿವನ್ನು ಎಂಗುತ್ತದೆ. ಹಾಗೆ ಅದರ ಅದನ್ನು ಬಳಸಿಕೊಳ್ಳುವುದು ಅದಕ್ಕೆ ಅಧೀನವಾದರೆ, ಅದರ ಪ್ರಭಾವ ನಮ್ಮ ಮೇಲೆ ಬಿದ್ದರೆ ಅದೇ ಅನುಗ್ರಹ. ಮರಿ ಪರಮಾತ್ಮನ ಅನುಗ್ರಹ ಅಂದರೆ ನೀವು ಪರಮಾತ್ಮ ಅಧೀನವಾಗಿ ಶರಣು ಹೊಕ್ಕು, ಅವರ ಅನುಗ್ರಹ ನಿಮ್ಮ ಮೇಲೆ. ಸಂಸಾರದ ನೀವು ಸಂಸಾರಕ್ಕೆ ಶರಣು ಹೊಕ್ಕಿದ್ದೀವಿ, ಈ ಶರಣು ಬಿಡುತ್ತದೆ, ಆ ಶರಣು ಬರುತ್ತದೆ, ಅನುಗ್ರಹವಾಯಿತು. ಇನ್ನೇನು ಅನುಗ್ರಹ ಅಂದರೆ ಏನು? ಸಂಸಾರದ ಅನುಗ್ರಹ, ಅಜ್ಞಾನ, ಮೋಹ, ರಾಗದ್ವೇಷ, ಸ್ವಾರ್ಥ, ಸಂಕುಚಿತ, ದುಷ್ಟಬುದ್ಧಿ, ಕೆಟ್ಟ ಬುದ್ಧಿ, ಇವುಗಳಿಗೆ ಅನುಗ್ರಹ, ಇವುಗಳ ಅನುಗ್ರಹ ಪಡ್ಕೊಂಡಿದ್ದೇವೆ, ಇವುಗಳಿಗೆ ಶರಣು ಹೊಕ್ಕಿದ್ದೇವೆ. ಈ ಶರಣು ಬಿಟ್ಟು, ಸಂಸಾರದ ಶರಣು ಬಿಟ್ಟು ಪರಮಾತ್ಮನ ಶರಣು ಹೊಕ್ಕಿ ಅನುಗ್ರಹವಾಗುತ್ತದೆ ಅಷ್ಟೇ. ಅನುಗ್ರಹ ಅಂದರೆ ಜನರೇನು ತಿಳ್ಕೊಂಡರು? ನಾನೇನು ಮಾಡಲ್ಲ, ಅನ್ನ ಅಲ್ಲೇ ಇರುತ್ತದೆ, ಇಲ್ಲಿ ಹೊಟ್ಟೆ ಸುಡುತ್ತದೆ, ಅನ್ನ ಅನ್ನ ಎಂದು ಹೇಳಿಬಿಟ್ಲೆ ಅದೇ ಹಸಿವು ಎಂಗುತ್ತದೆ ಹೀಗೆ ಅಂದ್ಕೊಂಡ್ರೆ ಏನು? ಅಥವಾ ತಾನೇ ಬಂದು ಹೊಟ್ಟೆ ಒಳಗೆ ಹೋಗ್ತದೆ ಅಂದ್ಕೊಂಡಿದ್ದೀವಿ? ಅನುಗ್ರಹ ಅಂದರೆ ಏನು? ನೆರಳು. ಹಣ್ಣಿನ ಅನುಗ್ರಹ ಏನು? ಮರದ ಅನುಗ್ರಹ. ಅದರ ಕೆಳಗೆ ನಿಂತುಕೋ, ಅದು ನೆರಳು ಕೊಡ್ತದೆ ನಿಮಗೆ. ಅಥವಾ ಹಣ್ಣಿದೆ, ಹಣ್ಣು ಇದ್ದರೆ ಅದು ಕಿತ್ಕೋ ತಿನ್ನುವ ಅದನ್ನು ಆಗುತ್ತವೆ. ಇದೇ ಅಂದರೆ ಆ ವಸ್ತುವಿನ ಶಕ್ತಿ, ವಸ್ತುವಿನ ಗುಣ. ಅದರ ವಸ್ತುವಿನ ಗುಣಕ್ಕೆ ನಾವು ಅಧೀನವಾದರೆ ಅದರ ಪ್ರಭಾವ ನಮ್ಮ ಮೇಲೆ ಬೀಳುತ್ತದೆ, ನಮಗೆ ಅನುಕೂಲವಾಯಿತು, ನಮಗೆ ಅದರ ಲಾಭವಾಯಿತು. ಹಾಗೆ ಒಳ್ಳೆಯ ವಸ್ತುವಕ್ಕೂ ಶರಣು ಹೊಕ್ಕಿದ್ದರೆ ಒಳ್ಳೆಯ ಲಾಭ, ಕೆಟ್ಟ ವಸ್ತುವಕ್ಕೂ ಶರಣು ಹೊಕ್ಕಿದ್ದರೆ ಕೆಟ್ಟದ ಪ್ರಭಾವ ನಮ್ಮ ಮೇಲೆ ಬೀಳುತ್ತದೆ ಅಷ್ಟೇ. ಮರಿ ಭಗವಂತನ ಅನುಗ್ರಹ ಅಂದರೆ ಭಗವಂತನಿಗೆ ಶರಣು ಹೊಕ್ಕುವುದೇ ಅನುಗ್ರಹ. ಶರಣು ಹೊಕ್ಕಿದ ನಂತರನೂ ನಾನು ಅನುಗ್ರಹ ಕೊಡಲ್ಲ ಎಂದು ಎಲ್ಲಿಯಾದರೂ ಹೇಳಿದನು? ಶರಣು ಹೊಕ್ಕು ತಕ್ಷಣವೇ ಲಾಭ ಅಷ್ಟೇ. ಭಗವಂತನಿಗೆ ಅಧೀನವಾಗಿದ್ದರೆ ಭಗವಂತನ ಶಕ್ತಿ, ಅವರ ಪ್ರಭಾವ ನಮ್ಮ ಮೇಲೆ ಬೀಳುತ್ತದೆ. ಇದೇ ಅನುಗ್ರಹ. ಈಗ ನಾವು ಇನ್ನೊಂದು ವಸ್ತುವಿನ ಅನುಗ್ರಹದಲ್ಲಿದ್ದೇವೆ. ಹಾಗೆ ನಿಮ್ಮ ಅನುಗ್ರಹ ಅಂದರೆ ಅರ್ಥವೇನು? ನಿಮಗೆ ನಾವು ಶರಣು ಹೊಕ್ಕಬೇಕು. ನಿಮ್ಮನ್ನು ಉಪೇಕ್ಷೆ ಮಾಡಿದ್ದರೆ ಏನಾಗುತ್ತದೆ? ಪರಮಾತ್ಮನನ್ನು ಉಪೇಕ್ಷೆ ಮಾಡೋಕ್ಕಾಗ್ತದೆ? ಪರಮಾತ್ಮನನ್ನು ಉಪೇಕ್ಷೆ ಮಾಡೋಕ್ಕಾಗಲ್ಲ. ಏಕೆ? ಸರ್ವವ್ಯಾಪಕ ಹೇಳ್ತಾರಲ್ಲ, ಪರಮಾತ್ಮನನ್ನು ಮರೆತು ಹೋಗುವುದು ಹೇಗೆ? ಪರಮಾತ್ಮನನ್ನು ಮರೆತು ಹೋಗುವುದಂದರೆ ಪರಮಾತ್ಮನನ್ನೇ ನೋಡುತ್ತಾ ಪರಮಾತ್ಮ ಅಲ್ಲ ಎಂದು ತಿಳ್ಕೊಂಡರೆ, ಪರಮಾತ್ಮನೇ ಇದ್ದರೂ ನಿನಗೆ ಮಾತ್ರ ಇಲ್ಲ ಅನಿಸುತ್ತದೆ, ಅದೇ ನಿಮಗೆ ನಷ್ಟ. ನಷ್ಟ ಅಂದ್ರೇನು? ಇದೆ, ಅಲ್ಲೇ ಇರುತ್ತಾನೆ ಅವನಲ್ಲ, ಇಲ್ಲ ಇಲ್ಲ, ಎಲ್ಲೋ ಹೋಗಿದ್ದಾನೆ ಅಂದ್ಕೊಂಡ್ರೆ ಮಗು ನೋಡಿ ಅಲ್ಲೇ ಇರುತ್ತಾಳೆ, ಅದು ಕಂಡು ಬಂದಿಲ್ಲ, ಅವಳು ಅಳುತ್ತಾನೆ, ಅಯ್ಯೋ ಅಮ್ಮ ಇಲ್ಲ, ಅಮ್ಮ ಇಲ್ಲೇ ಇರ್ತಾನೆ, ಅವ್ರು ನೋಡಲಿಲ್ಲ, ಅಯ್ಯೋ ಎಲ್ಲೋ ಹೋಯ್ತಾನೆ, ಅಳುತ್ತಾನೆ ಮಗು. ನಮಗೆ ದೂರವಾಗಿದ್ದಾನೆ ಎಂದು ಅನಿಸಿಕೆಯಿಂದ ಅವರಿಗೆ ಭಯವಾಗುತ್ತದೆ, ದುಃಖವಾಗುತ್ತದೆ ಅಷ್ಟೇ. ಪರಮಾತ್ಮ ಅಲ್ಲೇ ಇದ್ದಾನೆ, ನಿಮಗೆ ಇಲ್ಲ, ಏಕೆ ನೀವು ಇಲ್ಲ ಅನ್ಕೊಳ್ತಾ ಇದ್ದೀವಿ, ದೂರವಾಗಿದ್ದೀವಿ. ಅದು ಹಾಗೆ ಬೆಂಕಿಯನ್ನು ನೀವು ಅಡುಗೆ ಮಾಡುವುದಕ್ಕೆ ಬಳಸಿದ್ದರೆ ನಿಮಗೆ ಅನುಗ್ರಹ, ಅದನ್ನು ಸುಡುವುದಕ್ಕೆ ಬಳಸಿದ್ದರೆ ಬೆಂಕಿಯನ್ನು ಅಕ್ಕಿಯಲ್ಲಿ ನೀರು ಹಾಕಿ ಅದೇನು ಹೇಳ್ತೀರಿ, ಸ್ಟೋವ್ ಮೇಲೆ ಇಟ್ಟರೆ ಅದು ಲಾಭ. ನೀರು ಹಾಕದೇ ಇಟ್ಟರೆ ನೇರಾಗಿ ಬೆಂಕಿ ಅಲ್ಲವೇ, ಬೆಂಕಿ ಅನುಗ್ರಹ ಆಗುತ್ತದಾ ಅಲ್ವಾ? ಮರಿ ಬೆಂಕಿ ಇದೆಯೋ ಇಲ್ಲ? ಬೆಂಕಿ ಅಲ್ಲೇ ಇದೆ, ಮರಿ ಅನುಗ್ರಹ ಬೇಕೇ ಆಗ್ತಾ ಇಲ್ಲ? ಬೆಂಕಿ ಅಲ್ಲೇ ಇದೆ, ಅನುಗ್ರಹ ಬೇಕೇ ಆಗ್ತಾ ಇಲ್ಲ? ಅನುಗ್ರಹವಾಗಬೇಕಾದರೆ ಅಕ್ಕಿಗೆ ನೀರು ಸೇರಿಸಿ ಹಾಕು ಇಡು, ಅಥವಾ ನೀರು ಕಡಿಮೆ ಇದ್ದರೆ, ನೀರೇ ಇಲ್ಲ ಸುಮ್ಮನೆ ಅಕ್ಕಿ ಇಡು ಬೆಂಕಿ ಮೇಲೆ, ಏನಾಗುತ್ತದೆ? ಅನ್ನಾಗುತ್ತದ ಬೂದಿ ಆಗುತ್ತದೆ? ಅಲ್ಲ, ಬೂದಿ ಸಿಗ್ತದೆ. ಅಂದರೆ ಪರಮಾತ್ಮನನ್ನು ನಿರಾಕರಿಸಿದ್ದರೆ, ನಿರಾಕರಿಸುವುದಂದರೆ ಅರ್ಥವೇನು? ಇನ್ನೊಂದು ಬಗೆಯಾಗಿ ಬಳಸುವುದು, ಇನ್ನೊಂದು ಬುದ್ಧಿ ಇಟ್ಕೊಳ್ಳೋದು. ಇನ್ನೊಂದು ಬುದ್ಧಿ ಅಂದರೆ ಆ ಬುದ್ಧಿಗೆ ಅನುಗುಣವಾಗಿ ಫಲ. ತಪ್ಪು ಬುದ್ಧಿಯಿಂದ ನೋಡಿದರೆ ತಪ್ಪು ಫಲ, ಸರಿಯಾದ ಬುದ್ಧಿಯಿಂದ ಸರಿಯಾದ ಫಲ. ಹಾಗೆ ಭಗವಂತನ ಅನುಗ್ರಹ, ನೀವು ಶರಣು ಹೊಕ್ಕಿ ವಿನಯದಿಂದ ಭಕ್ತಿಯಿಂದ ಬೇಡಿಕೊಂಡರೆ ಭಕ್ತಿಯ ಫಲವಾಗುತ್ತದೆ. ಇಲ್ಲ ಎಂದು ಹೇಳಿಬಿಟ್ರೆ, ಇಲ್ಲ ಎಂದು ದ್ವೇಷದಿಂದ ಪಕ್ಕಕ್ಕಿಟ್ಟಿದ್ದೀಯಲ್ಲ, ಆ ದ್ವೇಷದ ಫಲವೇ ನಿಮಗೆ ಬರುತ್ತೆ. ನೋಡಿ, ಅನ್ನ ಕೊಟ್ಟರು, ಊಟ ಮಾಡಪ್ಪ ಅಂತ, ನಾನು ಮಾಡಲ್ಲ ಎಂದು ದ್ವೇಷ ಮಾಡಿದ ಕೋಪದಿಂದ, ಆವಾಗ ಅದೇ ಅನ್ನ ನೀವು ಕೋಪ ಮಾಡಿದರೆ ಅನ್ನ ಏನು ಮಾಡ್ತದೆ, ಉಪಕಾರ ಮಾಡ್ತದೆ ಅನ್ನನಿಗೆ? ಸುಡುತ್ತದೆ ಹೊಟ್ಟೆ. ಮರ ಅದೇನಪ್ಪ, ಅನ್ನ ಇದ್ದುಕೊಂಡು ಏಕೆ ಸುಡುತ್ತಾ ಇದೆ ಅಂದರೆ, ಅನ್ನ ಇರುವುದರಿಂದ ಅಲ್ಲ, ನೀವು ಅನ್ನವನ್ನು, ಅನ್ನದ ಪ್ರಭಾವ ನಿನ್ನ ಮೇಲೆ ಬೀಳದಂತೆ ಒಂದು ಚಕ್ರ ಹಾಕ್ಕೊಂಡಿದ್ದೀವಿ ನೀನು. ಏನು? ಕೋಪಚಕ್ರ. ನೀವು ಕೋಪಚಕ್ರ ಇಟ್ಟು ಅನ್ನದ ಪ್ರಭಾವ ನಿನ್ನ ಮೇಲೆ ಬೀಳದಂತೆ ಅಡ್ಡಿ ಮಾಡಿಕೊಂಡಿದ್ದೀವಿ, ಅದರಿಂದ ಏನಾಯಿತು? ಪ್ರಭಾವ ಬೀಳಲ್ಲ ಅಲ್ಲವೇ. ಹಾಗೆ
ಸರ್ವವ್ಯಾಪಕನಾಗಿರುವ ಭಗವಂತ, ಅವರ ಶಕ್ತಿ ಎಲ್ಲರ ಮೇಲೆ, ಪ್ರತಿ ವಸ್ತು ಮೇಲೆ, ಪ್ರತಿದ ಮೇಲೆ ಇದೆ. ನಾವು ಆ ಪ್ರಭಾವ ನಮ್ಮ ಮೇಲೆ ಬೀಳದಂತೆ ಅಡ್ಡಿ ಮಾಡುವುದೇ ನಮ್ಮ ರಾಗ, ದ್ವೇಷ, ಪಾಪ ಇವುಗಳೇ. ಪಾಪ ಅಂದರೆ ನಮ್ಮ ಉಪೇಕ್ಷ, ಒಪ್ಪದೇ ಇರುವುದು, ಉಪೇಕ್ಷೆ ಮಾಡುವುದು, ನಮಗೇಕೆ ಹೇಳುವುದು. ಈಗ ಈ ದುರ್ಬುದ್ಧಿ, ಪಾಪ ಬುದ್ಧಿ, ಅಹಂಕಾರ, ಅಭಿಮಾನ, ಸಂಸಾರ ಬುದ್ಧಿ ಇವುಗಳಿಂದ ಅಡ್ಡಿ ಆಗ್ತಾ ಇದೆ, ಮುಚ್ಚುತ್ತಾ ಇದೆ. ಅಲ್ಲೇ ಇದೆ, ನಮಗೆ ಲಾಭ ಆಗ್ತಾ ಇಲ್ಲ. ಅಲ್ಲೇ ಇದೆ, ನಮ್ಮ ದೃಷ್ಟಿಕ್ಕಿಲ್ಲ, ನಿಮ್ಮ ದೃಷ್ಟಿಕ್ಕಿಲ್ಲ, ನಿಮಗೆ ಲಾಭ ಇಲ್ಲ, ಏನು ಮಾಡೋದು? ಜನರು ಹೇಳ್ತಾರೆ, ಪ್ರಶ್ನೆ ಮಾಡ್ತಾರೆ. ಒಂದು ಸೈಡ್ ಹೇಳ್ತಾರೆ ಪರಮಾತ್ಮ ಸರ್ವವ್ಯಾಪಕ, ಸರ್ವವ್ಯಾಪಕವಾಗಿದ್ದರೆ ಎಲ್ಲರಿಗೂ ಬರಬೇಕೆ, ಮತ್ತು ನಾವೇಕೆ ಶರಣು ಹೊಕ್ಕುವುದು, ನಾವೇಕೆ ನಮಸ್ಕಾರ ಮಾಡುವುದು, ನಾವೇಕೆ ಪೂಜಾ ಜಪ ನಾಮಸ್ಮರಣ ಏಕೆ ಮಾಡುವುದು? ಎಲ್ಲ ಕಡೆ ಇದ್ದಾನಲ್ಲ, ಎಲ್ಲ ಕಡೆ ಇದ್ದಾನೆ, ನಿಮಗೆ ಮಾತ್ರ ಇಲ್ಲ. ಏಕೆ? ನೀವೇ ಮುಚ್ಚಿಕೊಂಡಿದ್ದೀವಿ. ನೀವು ಕಣ್ಣು ಮುಚ್ಚಿಕೊಂಡ್ರೆ ಅದೇನು ಮಾಡಬೇಕು? ಹಾಗೆ ಇದೆ ಅಂದರೆ ಅದು ಅಲ್ಲೇ ಇದ್ದರೂ ನಿಮ್ಮ ಮನಸ್ಸೇ ಅಡ್ಡಿ ಮಾಡಿಕೊಳ್ತಾ ಇದೆ. ನಿಮ್ಮ ಮನಸ್ಸು ಅಡ್ಡಿ ಮಾಡಿಕೊಂಡ್ರೆ ನಿಮಗೆ ಸಿಗ್ತಾ ಇಲ್ಲ. ನಿಮ್ಮ ಮನಸ್ಸಿನ ಅಡ್ಡಿ ತೆಗೆದು ಬಿಡಿ, ಪರಮಾತ್ಮ ಮಾಡ್ತಾನೆ. ಬಾಗಿಲು ಮುಚ್ಚಿದ್ದರೆ ಸೂರ್ಯೋದಯವಾಯಿತು, ಬೆಳಕು ಬರ್ತಾ ಇಲ್ಲ. ಅವರು ಹೇಳಿದ್ದರು, ಯಾರೋ ಹೇಳಿದ್ದಾರೆ, ಸೂರ್ಯೋದಯವಾದರೆ ಸಾಕು ಎಲ್ಲರಿಗೂ ಬೆಳಕು ಬರುತ್ತದೆ ಎಂದು. ನೀವು ಎಲ್ಲ ಏನದು ಕಿಟಕಿಗಳನ್ನು ಮುಚ್ಚಿಕೊಂಡು ಲೈಟ್, ಆ ಲೈಟ್ ಇಲ್ಲವೇ ಇಲ್ಲ ಈ ಕಾಲದಲ್ಲಿ, ಲೈಟ್ ಬಂದಿದೆ, ಪೂರ್ವಕಾಲದಲ್ಲಿ ಲೈಟ್ ಇಲ್ಲ, ಎಲ್ಲ ಕಿಟಕಿಗಳನ್ನು ಮುಚ್ಚಿ ರೂಮ್ ಒಳಗೆ ಇದ್ದರೆ, ಬೆಳಗ್ಗೆ ಗಡಿಯಾರ ಇರಲಿಲ್ಲ, ಆ ಕಾಲದಲ್ಲಿ ಗಡಿಯಾರವೇ ಕಡಿಮೆ, ಆದ್ದರಿಂದ ಬೆಳಗ್ಗೆ ಆಯಿತು ಅಲ್ಲವೋ ಗೊತ್ತಾಗಲ್ಲ. ಹೊರಗೆ ಬಂದು ನೋಡಬೇಕು, ಬಾಗಿಲು ತೆಗೆದು ಹೊರಗೆ ನೋಡಿದರೆ ಗೊತ್ತ, ಇಲ್ಲದಿದ್ದರೆ ಒಳಗಿನ ಒಳಗಿನ ಕತ್ತಲನೇ ಇರುತ್ತದೆ. ನಿಮಗೆ ಸೂರ್ಯೋದಯವಾಯ್ತಾ ಅಲ್ಲವಾ ಹೇಗೆ ಗೊತ್ತಾಗ್ತದೆ? ಯಾರೋ ಹೇಳಿದ್ದಾರೆ ನೀವು ಕಿಟಕಿ ತೆಗೆಯೋ ಗೊತ್ತಾಗ್ತದೆ, ನೀವು ಕಿಟಕಿ ಮುಚ್ಚಿದರೆ ಸೂರ್ಯನು ಬಂದರೂ ನಿಮಗೆ ಗೊತ್ತಾಗಲ್ಲ. ಹಾಗೆಯೇ ಸೂರ್ಯನ ಶರಣು ಹೊಕ್ಕಿದರೆ ಸೂರ್ಯನ ಬೆಳಕು ಕೊಡ್ತಾನೆ, ಭಗವಂತನಿಗೆ ಶರಣು ಹೊಕ್ಕಿದ್ದರೆ ಕೊಡ್ತಾನೆ. ನೀವು ವಿರೋಧ ಮಾಡಿದ್ದರೆ ಅವರೇ ಕೊಡ್ತಾನೆ, ಅವರು ಕೊಟ್ಟಿದ್ದು ನಿಮಗೆ ವಿರೋಧವಾಗಿ ಬರುತ್ತದೆ ಅಷ್ಟೇ. ಅವನು ಭಗವಂತ ಅನುಗ್ರಹ ಮಾಡ್ತಾನೇ ಇದ್ದಾನೆ, ಭಗವಂತ ಅನುಗ್ರಹ ಮಾಡ್ತಾನೇ ಇದ್ದಾನೆ, ಆ ಅನುಗ್ರಹ ನಿಮಗೆ ಕೆಟ್ಟದಾಗಿ ಬರುತ್ತದೆ. ಏಕೆ? ನೀವು ಉಲ್ಟಾ ಮಾಡಿಕೊಂಡಿದ್ದೀವಿ. ಅದನ್ನು ವಿರೋಧ ಮಾಡಿದ್ದರೆ ನಿಮಗೆ ವಿರೋಧ ಆಗಿ ನಿನಗೆ ಬರುತ್ತದೆ, ಬರುತ್ತದೆ ಬಟ್ ಉಲ್ಟಾ ಆಗಿ ನಿನಗೆ ತೋರ್ತದೆ. ಅದೇ ಅನುಗ್ರಹ ನಿನಗೆ ಉಲ್ಟಾ ಆಗಿ ತೋರ್ತದೆ, ನಿಮ್ಮ ಬುದ್ಧಿ ಕೆಟ್ಟದ್ದು ಮಾಡಿಕೊಂಡಿದ್ದಿ. ಹಾಗೆ ಅವರು ಊಟ ಕೊಟ್ಟ, ಕೊಟ್ಟರೆ ನೀವು ಇಲ್ಲಿ ತಿನ್ನುವಕ್ಕೆ ಬದಲು ಅಲ್ಲಿ ಬಿಸಾಕಿದ್ದರೆ, ಅವರು ಮಾತ್ರ ಕೊಟ್ಟ ನೀವು ಮಾತ್ರ ಬಿಸಾಕಿದ್ದಿ, ನೀವು ತಿಂತಾ ಇಲ್ಲ, ಅದು ನಿಮಗೆ ಲಾಭವೇನು? ಆಗಲ್ಲ. ನಾವು ಅಡ್ಡಿ ಮಾಡಿಕೊಂಡರೆ ಅದು ಮುಚ್ಚುತ್ತಾ ಇದೆ, ಪರಮಾತ್ಮನ ಅನುಗ್ರಹ ಶಕ್ತಿ ನಮ್ಮ ಮೇಲೆ ಬೀಳುತ್ತಾ ಇಲ್ಲ. ಹಾಗೆ ಆದ್ದರಿಂದ ಅವರು ಎಂದಿಗೂ ಇದ್ದಾನೆ. ನಿಮ್ಮನ್ನು ಗುರುತಿಸದೆ, ಗೊತ್ತು ಮಾಡಿಕೊಳ್ಳದೆ ನಮ್ಮ ಬುದ್ಧಿಯಲ್ಲಿಲ್ಲೋ ಇಟ್ಕೊಂಡಿದ್ದೀವಿ. ಯಾವಾಗ ಗೊತ್ತಾಯಿತೋ, ಗುರುಪದೇಶದಿಂದ, ಕೆಲವೊಮ್ಮೆ ಸ್ವಲ್ಪ ಅನುಭವದಿಂದ, ಕೆಲವೊಮ್ಮೆ ಗುರುಪದೇಶದಿಂದ, ಹಾಗೆ ಮಾಡಬೇಡ, ಹೀಗೆ ಮಾಡು, ಹಾಗೆ ಇಟ್ಕೊಟ್ಬೇಡ, ಹೀಗಿಟ್ಕೋ, ಬುದ್ಧಿ ಹೀಗೆ ಮಾಡ್ಕೋ, ಇದು ಮಾಡ್ಕೋ ಅಂದರೆ ಆವಾಗ ನಮಗೆ ಲಾಭವಾಯಿತು. ಓ ಗೊತ್ತಾಯಿತು, ಅಯ್ಯಯ್ಯೋ ಎಷ್ಟು ಚೆನ್ನಾಗಿದೆ ನೋಡಿ, ನಮ್ಮ ಬುದ್ಧಿ ಎಷ್ಟು ಉಲ್ಟಾ ಮಾಡಿಬಿಟ್ಟಿತು. ನಿಮಗೆ ಒಳ್ಳೆಯ ಪೆನ್ನು ಕೊಟ್ಟರು, ಏನು ಲೋಟ, ಈ ಲೋಟದಲ್ಲಿ ಕಾಫಿ ಹಾಕ್ಕೊಳ್ಳಬಹುದು ತಗೋ ಎಂದು ಕೊಟ್ಟರು. ಲೋಟ ಹೀಗಿದೆ ಅಲ್ಲವೇ? ಅವ್ರು ಕಾಫಿ ಹಾಕುವಾಗ ಏನು ಮಾಡಿದೆ? ಹೀಗಿಟ್ಟ, ಇಲ್ಲ ಕಾಫಿ ಹಾಕು ಅಂತ ಹೇಳ್ದೆ. ಹಾಕಲ್ಲ, ಇನ್ನು ಹಾಕು, ಇಲ್ಲ ಎಲ್ಲ ಹಾಕಿಬಿಡು. ಎಷ್ಟು ಜನರಿಗೆ? 10 ಜನರಿಗೆ. 10 ಕಪ್ಗಳು, 10 ಕಪ್ಗಳು ಹಾಕಿ, 10 ಕಪ್ಗಳು ಹಾಕ್ತಾ ಇದ್ದಾನೆ, ಹಾಕ್ತಾ ಇದ್ದಾನೆ, ಹಾಕ್ತಾ ಎಷ್ಟು ಹೋಯ್ತು ಅದರ ಒಳಗೆ? ಇಲ್ಲೇ ಹೋಗುತ್ತದೆ ಅಲ್ಲವೇ? ಮತ್ತು ನನಗೇಕೆ ಬಂದಿಲ್ಲ ಅಂದರೆ ನೀವು ಕಪ್ಪು ಹೇಗಿಡ್ತಾ ಇದ್ದೀವಿ? ಯಾವುದೇ ವಸ್ತು ಉಲ್ಟಾ ಮಾಡಿದ್ದರೆ ಏನಾಗಲ್ಲ ಪ್ರಯೋಜನ. ಆದ್ದರಿಂದ ಶರಣು ಹೊಕ್ಕುವುದಂದರೆ ಏನು? ಅದರ ಪ್ರಭಾವ ನಮ್ಮ ಮೇಲೆ ಬೀಳುವಂತೆ ನಮ್ಮ ಮನಸ್ಸನ್ನು ಅನುಕೂಲ ಮಾಡಿ ಇಡುವುದು, ಬೇಡಿಕೊಳ್ಳುವುದೇ ಮನಸ್ಸನ್ನು ತೆಗೆದಿರುವುದು. ಶರಣು ಹೊಕ್ಕುವುದು ಭಕ್ತಿಯಿಂದ ಅಂದರೆ ಏನು? ಮನಸ್ಸು ತೆಗೆದಿರುತ್ತದೆ, ಭಕ್ತಿ ಇಲ್ಲ ಅಂದರೆ ಮನಸ್ಸು ಮುಚ್ಚಿ ಹೋಗುತ್ತದೆ ಅಲ್ಲವೇ? ಲೋಟ ಹೀಗೆ ಉಲ್ಟಾ ಮಾಡಿದಂತೆ ಅಲ್ಲೇ ಇದ್ದಾನೆ, ಏನು ಪ್ರಭಾವ ಆಗಲ್ಲ. ಪ್ರಭಾವವಾಗುತ್ತದೆ, ಅದೇನು ಪ್ರಭಾವ? ಇದೇ ಪ್ರಭಾವ. ಏನು ಪ್ರಭಾವ? ಉಲ್ಟಾ ಆಗುವುದೇ ಪ್ರಭಾವ. ಆದ್ದರಿಂದ ನಿಮ್ಮ ಶರಣು ಹೊಕ್ಕಿದ್ದರೆ ನಮಗೆ ಲೋಕದಲ್ಲಿ ಮೊದಲು ಅಭಿಮಾನ ಹೋಗುತ್ತದೆ, ಪಾಪ ಹೋಗುತ್ತದೆ, ದುಃಖ ಹೋಗುತ್ತದೆ, ಆಗ್ರಹ ಬಿಡುತ್ತೀವಿ. ನಾನು ಹೇಳಿದ್ದೇ ಆಗಬೇಕು, ಹೀಗೆ ಆಗಬೇಕು, ಆ ಬುದ್ಧಿಗಳೆಲ್ಲ ಹೋಗ್ತವೆ. ನಾನು ಹೇಳಿದ್ದೇ ಆಗಬೇಕು, ಹೀಗೆ ಆಗಬೇಕು ಎನ್ನುವುದು ಆಗ್ರಹ ಬಿಡುತ್ತದೆ, ಪಾಪ ಬಿಡುತ್ತದೆ, ಅಭಿಮಾನ ಬಿಡುತ್ತದೆ. ಅದರಿಂದ ನಾವೇ ಅದಕ್ಕೆ ಶರಣು ಹೊಕ್ಕಿ ಹೊಂದಿಕೊಂಡು ಇರುತ್ತೀವಿ. ಅದಕ್ಕೆ ನಾವು ಹೊಂದಿಕೊಂಡರೆ ಅದು ನಮಗೇನು ತೊಂದರೆ ಕೊಡಲ್ಲ, ಎಲ್ಲ ಸುಖವಾಗಿ ಪ್ರಸನ್ನವಾಗಿ ನಡೆಯುತ್ತದೆ. ಇದು ಆಯಿತಾ? ಈಗ ಅವರು ಸ್ತೋತ್ರ ಮಾಡ್ತಾರೆ. ನಿನ್ನೆ ಆಯ್ತಲ್ಲ, ಈಗ ಮತ್ತೇಕೆ? ಈಗ ಮುಂದುವರಿಯೋಣ.
ಇತ್ಯುತ್ತ ಶ್ರೀ ಋಷಿರು ವಾಚ. ಅಲ್ಲಿರುವ ಋಷಿಗಳು ಹೇಳ್ತಾ ಇದ್ದಾರೆ, ಋಷಿಗಳು ಬಂದಿದ್ದಾರೆ. ಎಲ್ಲಿದ್ದೀವಿ ನಾವು, ಯಾವ ಊರಿನಲ್ಲಿದ್ದೀವಿ? ಕುರುಕ್ಷೇತ್ರ. ಅದು ನೆನಪಿರಲಿ, ಕುರುಕ್ಷೇತ್ರದಲ್ಲೇ ನಡೆಯುತ್ತೆ. ಋಷಿರು ವಾಚ, ಒಬ್ಬೊಬ್ಬರು ನೆಂಟರು ಬಂದು ಮಾತಾಡಿಸಿದ್ದಾರೆ. ಕುಂತಿ ಮೊದಲು ಮಾತಾಡಿಸಿದ್ದಾಳೆ, ನಂತರ ಹೆಂಗಸರು ಯಾರೋ ಮಾತಾಡಿಕೊಂಡರು, ಇನ್ನು ಯಾರು, ಕೌರವರು ಭೀಷ್ಮಾದಿಗಳು ಬಂದರು, ನಂತೆ ಪಾಂಡವರು ಮಾತಾಡಿದ್ದಾರೆ, ಮತ್ತು ಗೋಪಿಕಾ ಸ್ತ್ರೀಯರು, ಅದಾದ ನಂತರ ಈಗ ಧರ್ಮರಾಜಾದಿಗಳು, ಅದಾದ ನಂತರ ಋಷಿಗಳು. ಇತ್ಯುತ್ತಮ ಶ್ಲೋಕ ಶಿಖಾಮಣಿಂ ಜನೇಶ್ವಭಿಷ್ಟುವತ್ ಸ್ವಂಧ ಸ್ವಂಧಕ ಕೌರವ ಸ್ತ್ರೀಯ ಸಮೇತ್ಯ ಗೋವಿಂದ ಕಥಾಮಿತೋ ಗೃಣನ್ ತ್ರಿಲೋಕ ಗೀತಾ ಶೃಣು ವರ್ಣಯಾಮಿತೇ. ಶುಕ ಹೇಳ್ತಾ ಇದ್ದಾನೆ ಶುಕ ಮಹರ್ಷಿ. ಇತ್ಯುತ್ತಮ ಶ್ಲೋಕ ಶಿಖಾಮಣಿಂ ಜನೇಶು, ಉತ್ತಮ ಶ್ಲೋಕ ಶಿಖಾಮಣಿ. ಅವರ ಕೀರ್ತಿ ಅತ್ಯಂತ ಪವಿತ್ರವಾಗಿದೆ, ಉತ್ತಮವಾಗಿದೆ. ಏಕೆ? ಪರಮಾತ್ಮ ಒಬ್ಬ ವ್ಯಕ್ತಿಯಲ್ಲ, ಎಲ್ಲರ ಮೇಲೆ ಸಮಾನವಾದ ಪ್ರೇಮ ದಯೆ ಅನುಗ್ರಹ ಇರುವುದರಿಂದ ಅಂಥ ಪರಮಾತ್ಮನ ಸ್ಮರಣವೇ ನಮ್ಮನ್ನು ಶುದ್ಧ ಮಾಡ್ತದೆ. ಏಕೆ? ಪರಮಾತ್ಮಗೆ ಒಬ್ಬನ ಮೇಲೆ, ವ್ಯಕ್ತಿ ಮೇಲೆ ದ್ವೇಷ ಇಲ್ಲ, ಎಲ್ಲರೂ ತನ್ನವರೇ, ಎಲ್ಲರಲ್ಲಿ ವ್ಯಾಪಿಸಿ ಇದ್ದಾನೆ. ಅಂಥ ಸರ್ವವ್ಯಾಪಕನನ್ನು ಸ್ಮರಿಸಿಕೊಳ್ಳುವುದೇ ನಮ್ಮ ಮನಸ್ಸು ಶುದ್ಧವಾಗಿ ವ್ಯಾಪಕವಾಗಿ ಮಾಡ್ತದೆ. ಇತ್ಯುತ್ತಮ ಶ್ಲೋಕ ಶ್ಲಿಖಾಮಣಿಂ ಜನೇಶು, ಜನರಲ್ಲಿ ಅಂಥ ಪರಮಾತ್ಮನನ್ನು ಅಭಿಷ್ಟುವತ್ತು ಹೀಗೆ ಸ್ತೋತ್ರ ಮಾಡಿದ್ದಾಗ ಸ್ವಂಧಕ ಕೌರವ ಸ್ತ್ರೀಯ, ಈಗ ಮಿಕ್ಕ ಕೌರವ ಎಲ್ಲ ಮಿಕ್ಕ ಸ್ತ್ರೀಯರು ಯಾರು? ಈ ಈ ಅಂಧಕ ಅಂದರೆ ಯಾದವ, ಯಾದವ ಸ್ತ್ರೀಯರು. ಯಾದವ ಸ್ತ್ರೀಯರಂದರೆ ಶ್ರೀಕೃಷ್ಣರ ಪತ್ನಿಯರು. ಕೌರವ ಸ್ತ್ರೀಯರಂದರೆ ದ್ರೌಪದಿ ಮುಂತಾದವರು. ಇವರೆಲ್ಲರೂ ಸಮೇತ್ಯ ಗೋವಿಂದ ಕಥಾಮಿತೋ ಗೃಹನ್, ಎಲ್ಲರೂ ಬಂದು ಭಗವಂತನ ಕಥ, ಭಗವಂತನ ಮಹಿಮೆ, ಭಗವಂತನ ಲೀಲಾ ಮಹಿಮೆ ದಯಾ ಅನುಗ್ರಹ. ಪ್ರತಿಯೊಬ್ಬರೂ ಕಷ್ಟದಲ್ಲಿರುವಾಗ ಭಗವಂತನನ್ನೇ ಬೇಡಿಕೊಂಡರೆ ಭಗವಂತ ನಮ್ಮ ನಮಗೆ ಹೇಗೆ ಅನುಗ್ರಹ ಮಾಡಿದ ಇಲ್ಲಿ ಹೇಳಬಹುದಿತ್ತು ಅಲ್ಲವೇ? ದ್ರೌಪದಿ ವಸ್ತ್ರಾಪಹರಣ ಸಮಯದಲ್ಲಿ ಎರಡು ಸಲ ಅನುಗ್ರಹ, ಒಂದು ಸಲ ವಸ್ತ್ರಾಪಹರಣ ಸಮಯದಲ್ಲಿ, ಎರಡನೇ ಸಲ ದುರ್ವಾಸ ಬಂದಾಗ ಅಲ್ಲವೇ? ಎಲ್ಲರೂ ತಮ್ಮ ತಮ್ಮ ಅನುಭವವನ್ನು ಭಗವಂತ ನಮಗೆ ಹೇಗೆ ರಕ್ಷಣೆ ಮಾಡಿದ ಆಪತ್ಕಾಲದಲ್ಲಿ ಎಂದು ಎಲ್ಲರೂ ಹೇಳ್ಕೊಳ್ತಾ ಇದ್ದಾರೆ. ದ್ರೌಪದಿ ಇಲ್ಲಿ ಹೇಳಬಹುದಿತ್ತು, ಇಲ್ಲಿ ಹೇಳಲಿಲ್ಲ, ಮಹಾಭಾರತದಲ್ಲೇ ಬಿಟ್ಟುಬಿಟ್ಟರು. ನನಗೂ ಭಗವಂತ ಹೀಗೆ ಅನುಗ್ರಹ ಮಾಡಿದ ಎರಡು ಸಲ, ಇನ್ನೂ ಎಷ್ಟೋ ಸಲ ಆಯಿತು, ಬಟ್ ಇವು ಎರಡು ಮುಖ್ಯ, ಇನ್ನೂ ಬೇರೆ ಬೇರೆ ಎಷ್ಟೋ ಸಲ ಆಯಿತು. ಸಮೇತ್ಯ ಗೋವಿಂದ ಕಥಾ ಅಂದರೆ, ನಾನು ವಿವಿಧ ಕಷ್ಟಗಳಲ್ಲಿರುವಾಗ ಭಗವಂತನನ್ನೇ ಸ್ಮರಿಸಿಕೊಂಡರೆ, ಅವನನ್ನೇ ಬೇಡಿಕೊಂಡರೆ ಅವನು ಬಂದು ಹೇಗೆ ನಮ್ಮನ್ನು ಅನುಗ್ರಹ ಮಾಡಿದ ಎಂದು ಆ ಸ್ತ್ರೀಯರೆಲ್ಲ ತಮ್ಮ ತಮ್ಮ ಭಕ್ತಿ, ತಮ್ಮ ತಮ್ಮ ಅನುಭವ, ಭಗವಂತನ ಅನುಗ್ರಹ ಅನುಭವವನ್ನು ಹೇಳ್ಕೊಡ್ತಾ ಇದ್ದಾರೆ, ಒಬ್ಬರಿಗಿನ್ನೊಬ್ಬರಿಗೆ ಹೇಳ್ಕೊಳ್ತಾ ಇದ್ದಾರೆ. ಸಮೇತ್ಯ ಗೋವಿಂದ ಕಥಾಮಿತೋ ಗೃಣನ್ ಸ್ತ್ರೀಲೋಕ ಗೀತಾ ಶೃಣು ವರ್ಣಯಾಮಿತೇ. ಇದೆಲ್ಲ ಮೂರು ಲೋಕಗಳಲ್ಲಿದ್ದಂತೆ, ಸ್ತ್ರೀಲೋಕ ಗೀತಾ ಮೂರು ಲೋಕಗಳಲ್ಲಿ ಇದು ವರ್ಣಿಸಲ್ಪಟ್ಟಿದೆ. ಐದನೇ ಶ್ಲೋಕ ಯಾವುದು? ತ್ರಿಲೋಕ ಗೀತಾ ಸತ್ಸು ಋಷಿಲೋಕೇಶು ಗೀತಾ ಪ್ರಸಿದ್ಧ. ಓಹೋ, ಗೀತಾ ಅಂದರೆ ಪ್ರಸಿದ್ಧನಾ, ಕರೆಕ್ಟ್. ಅಂದರೆ ಮೂರು ಲೋಕಗಳಲ್ಲಿ ಈ ಭಗವಂತನ ಅನುಗ್ರಹ ಪ್ರಸಿದ್ಧವಾಗಿದೆ, ಅದನ್ನು ವರ್ಣಿಸ್ತಾ ಇದ್ದೀನಿ ನಾನು, ಕೇಳು. ಏನು? ದ್ರೌಪದ್ಯುವಾಚ. ಈಗ ದ್ರೌಪದಿ ಕೇಳ್ತಾರೆ. ದ್ರೌಪದಿ ಮೊದಲು ತನ್ನ ಅನುಭವ ಹೇಳಬಹುದಿತ್ತು, ತನ್ನ ಅನುಭವ ಹೇಳುತ್ತಾ ಇಲ್ಲ, ನೇರಾಗಿ ತಾನು ಪ್ರಶ್ನೆ ಮಾಡ್ತಾ ಇದ್ದಾಳೆ. ಯಾರಿಗೆ? ಯಾದವ ಸ್ತ್ರೀಯರು. ಅಂದರೆ ಯಾರು? ಶ್ರೀಕೃಷ್ಣನ ಪತ್ನಿಯರು. ಶ್ರೀಕೃಷ್ಣರ ಪತ್ನಿಯರಿಗೆ ಪ್ರಶ್ನೆ ಮಾಡ್ತಾ ಇದ್ದಾಳೆ, ನಿಮ್ಮ ನಿಮ್ಮ ಅನುಭವ ಹೇಳಿ, ನೀವು ನಿಮಗೆ ಭಗವಂತನ ಸಂಬಂಧ ಹೇಗೆ ಆಯಿತು, ಅಂದರೆ ಮದುವೆ, ನಿಮಗೆ ಭಗವಂತನ ಮದುವೆ ಹೇಗೆ ಆಯಿತು, ಅದೆಲ್ಲ ನಿಮ್ಮ ಅನುಗ್ರಹವೇ, ಭಗವಂತನ ಅನುಗ್ರಹಕ್ಕೆ ನೀವು ಹೇಗೆ ಪಾತ್ರರಾಗಿದ್ದೀರಿ ಹೇಳು. ಹೇ ವೈದರ್ಭ್ಯಚ್ಯುತ ಭದ್ರ ಹೇ ಜಾಂಬವತಿ ಕೌಸಲೆ, ಹೇ ವೈದರ್ಭ್ಯಚ್ಯುತೋ ಭದ್ರ ಹೇ ಜಾಂಬವತಿ ಕೌಸಲೆ, ಹೇ ಸತ್ಯ ಭಾಮೆ ಕಾಲಿಂದಿ ಶೈಭ್ಯೇ ರೋಹಿಣಿ ಲಕ್ಷ್ಮಣೆ. ಎಂಟು ಜನರ ಹೆಸರು, ಎಂಟು ಪತ್ನಿ ಹೆಸರು ಒಂದೇ ಶ್ಲೋಕದಲ್ಲಿ ಹಾಕಿಬಿಟ್ಟರು ನೋಡಿ. ಹೇ ವೈದರ್ಭಿ, ವೈದರ್ಭಿ ಯಾರು? ವಿದರ್ಭ ದೇಶದ ಕನ್ಯಾ. ಫಸ್ಟೇ ರುಕ್ಮಿಣಿ, ರುಕ್ಮಿಣಿ ವಿದರ್ಭ ದೇಶ. ಈಗ ಇಲ್ಲೇ ಇದು ಪಂಡರಪುರದೆಲ್ಲ ಇದೆ ನೋಡಿ, ಅದೆಲ್ಲ ವಿದರ್ಭ ದೇಶ. ಹೇ ವೈದರ್ಭ್ಯಚ್ಯುತ ಭದ್ರ, ಭದ್ರ ಇನ್ನೊಬ್ಬಳು. ಹೇ ಜಾಂಬವತಿ, ಅದೇನು ಸತ್ರಾಜಿತ್ತದು, ಅದು ಮಣಿಗೋಸ್ಕರ ಹೋದಾಗ ಆ ಜಾಂಬವತಿ, ಜಾಂಬವಂತನ ಮಗಳು. ಕೋಸಲೆ, ಹೇ ಸತ್ಯಭಾಮೆ ಕಾಲಿಂದಿ ಶೈಭ್ಯೆ
ರೋಹಿಣಿ, ಲಕ್ಷ್ಮಣೆ ಇವರ ಎಂಟು ಹೆಸರು. ಹೇ ಕೃಷ್ಣ ಪತ್ನಿಯಃ, ಇವರೆಲ್ಲ ಹೇ ಕೃಷ್ಣ ಪತ್ನಿಯರೇ ನೀವೆಲ್ಲರೂ. ಏತನ್ನೋ ಬ್ರೂತವೋ ಭಗವಾನ್ ಸ್ವಯಂ, ಉಪಯೇಮೇ ಯಥಾ ಲೋಕಮನುಕುರ್ವನ್ ಸ್ವಮಾಯಯ. ತನ್ನ ಮಾಯಾ ಮನುಷ್ಯ ರೂಪವನ್ನು ಧರಿಸಿ ಎಲ್ಲರ ಮನುಷ್ಯರ ಹಾಗೆ ಮದುವೆ ಮಾಡಿಕೊಂಡು, ಮನುಷ್ಯರ ಹಾಗೆ ಮನುಷ್ಯ ರೂಪ ಧರಿಸಿ, ಮನುಷ್ಯರ ಹಾಗೆ ಎಲ್ಲ ಕೆಲಸಗಳನ್ನು ಮಾಡಿದ್ದನಲ್ಲ ಅಂತ ಪರಮಾತ್ಮ ನಿಮ್ಮ ನಿಮ್ಮನ್ನು ಯಾವ ಸಂದರ್ಭದಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಹೇಗೆ ಮದುವೆ ಮಾಡಿಕೊಂಡ, ಆ ಸಂದರ್ಭ ಪರಿಸ್ಥಿತಿ ನೋಡಿದ್ದರೆ ಭಗವಂತನ ಅನುಗ್ರಹ ನಿಮ್ಮ ಮೇಲೆ ಇದೆ ಎಂದು ಗೊತ್ತಾಗ್ತದೆ. ಅದು ಹೇಳು ಹೇಗೆ ಆಯಿತು. ಈಗ ರುಕ್ಮಿಣಿ ಶುರು ಮಾಡ್ತಾರೆ, ಒಬ್ಬೊಬ್ಬರು ಹೇಳಬೇಕಲ್ಲವೇ ತಮ್ಮ ತಮ್ಮ ಅನುಭವ. ರುಕ್ಮಿಣಿ ಹೇಳ್ತಾರೆ, ಚೈದ್ಯಾಯ ಮಾರ್ಪಯಿತು ಮುದ್ಯತ ಕಾರ್ಮುಖೇಶು ರಾಜಸ್ವಜೇಯ ಭಟಶೇಖರಿತಾಂಗ್ರಿ ರೇಣು ನಿನ್ನೇ ಮೃಗೇಂದ್ರ ಇವ ಭಾಗ ಮಜಾವಿಯೂಥಾತ್ ತತ್ಶ್ರೀನಿಕೇತನ ಚರಣೋಸ್ತು ಮಮಾರ್ಚನಾಯಾನ್. ಚೈದ್ಯಾಯ ಮಾರ್ಪಯತು ಮುದ್ಯತ ಕಾರ್ಮುಖೇಶು ರಾಜಸ್ವಜೇಯ ಘಟಶೇಖರಿತಾಂಗ್ರಿ ರೇಣು ನಿನ್ನೇ ಮೃಗೇಂದ್ರ ಇವ ಭಾಗ ಮಜಾವಿಯೂಥಾತ್ ತತ್ಶ್ರೀನಿಕೇತ ಚರಣೋಸ್ತು ಮಮಾರ್ಚನಾಯಾನ್. ಚೈದ್ಯಾಯ ಮಾರ್ಪಯಿತು, ನನ್ನನ್ನು ಚೈದ್ಯ ಶಿಶುಪಾಲನಿಗೆ ನನ್ನನ್ನು ಮದುವೆ ಮಾಡಿಕೊಡಬೇಕೆಂದು ಅವರು ಎಲ್ಲ ತಯಾರು ಮಾಡ್ತಾ ಇದ್ದಾರೆ, ಯೋಚನಾ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಮದುವೆಗೆ ಮುಂಚೆ ಆಗಿರುವ ಘಟನೆಗಳು. ಚೈದ್ಯಾಯ ಮಾರ್ಪಯಿತು ಮುದ್ಯತ ಕರ್ಮುಖೇಶು ಅದರಿಂದ ಧನುರ್ಬಾಣಗಳೆಲ್ಲ ರೆಡಿಯಾಗಿಟ್ಕೊಂಡರು ಅಲ್ಲವೇ. ರಾಜಸು ಹಾಗೆ ಅದು ಅಜೇಯ ಭಟಶೇಖರಿತಾಂಗ್ರಿ ರೇಣು. ಎಂಟನೇ ಶ್ಲೋಕ. ರಾಜಸು ಶಿಶುಪಾಲ ಪಕ್ಷಿಯೇಷು ಜರಾಸಂಧಾದಿಷು ಉದ್ಯತ ಕಾರ್ಮುಕೇಶು. ಜರಾಸಂಧಾದಿಗಳು ಎಲ್ಲರೂ ಧನುರ್ಬಾಣಗಳನ್ನು ರೆಡಿ ಇಟ್ಕೊಂಡರು. ಏಕೆ ಯಾರು ಬರಬಾರದು ಶಿಶುಪಾಲನಿಗೆ ಮಾಡ್ತೀವಿ ಅಂದು. ಧೃತಚಾಪೇಶು ಸತ್ಸು ಅಜೇಯೇ ಭಟಾತೇಷಾಂ ಶೇಖರಿತಾ ಮುಕುಟವತ್ಕೃತಾ ಅಂಗ್ರಿ ರೇಣ ವಯೇನ ಸತೇಷಾಂ ಮೂರ್ಧ್ನಿ ಪದಂ ನಿದದತಿತ್ಯರ್ಥ. ಅವರು ಅಜೇಯ ಭಟರು. ಅಜೇಯ ಭಟ ಅಂದರೆ ಜರಾಸಂಧಾದಿಗಳು ಯಾರಿಂದ ಗೆಲ್ಲಲ್ಪಡಲ್ಲ ಅಷ್ಟು ವಿಜಯಶೀಲರು. ಅಂಥ ಮಹನೀಯರ ತಲೆ ಮೇಲೆ ಪರಮಾತ್ಮ ತನ್ನ ಪಾದವನ್ನು ಇಟ್ಟ. ಇದು ಸಂಸ್ಕೃತ ಭಾಷೆ. ಅದೊಂದು ಅದಕ್ಕೇನು ಹೇಳ್ತಾರೆ ನುಡಿಗಟ್ಟು ಹೇಳ್ತಾರ ಕನ್ನಡದಲ್ಲಿ. ನುಡಿಗಟ್ಟು ಏನಂದರೆ ಅವರ ತಲೆ ಮೇಲೆ ಪಾದ ಇಡುವುದು ಅಂದರೆ ಸೋಲಿಸುವುದು ಎಂದು ಅರ್ಥ ಅಷ್ಟೆ. ತಲೆ ಮೇಲೆ ಪಾದ ಇಡುವುದು ಅಂದರೆ ಸೋಲಿಸುವುದು ಅಷ್ಟೇ ಹೊರತು ನಿಜವಾಗಿ ತಲೆ ಮೇಲೆ ಪಾದ ಇಡ್ತಾರೆ ಅಂದ ಅರ್ಥ ಅಲ್ಲ. ಸೋಲಿಸುವುದು ಅಂದರೆ ಅದೊಂದು ನುಡಿಗಟ್ಟು ಭಾಷೆ. ಮಣ್ಣು ತಿನ್ನುತ್ತಾನೆ ಎಂದು ಹೇಳ್ತಾರೆ ಕೆಲವರು. ಮಣ್ಣು ತಿನ್ನುವುದಂದರೆ ಮಣ್ಣು ಯಾವಾಗ ತಿಂತಾನೆ? ಪ್ರಾಣ ಹೋದಾಗ. ಶರೀರವನ್ನು ಭೂಮಿಯಲ್ಲಿ ಹಾಕಿಬಿಡ್ತಾರಲ್ಲ ಅದು ಮಣ್ಣೇ ತಿಂತದೆ. ಮಣ್ಣನ್ನೇ ತಿಂದು ಬಿಡ್ತಾರೆ ಅಂದರೆ ಪೂರ್ತಿ ಅನ್ನ ತಿನ್ನಲ್ಲ. ಮಣ್ಣು ತಿನ್ನುತ್ತಾರೆ ಅಂದರೆ ಅರ್ಥವೇನು? ಅದು ಪೂರ್ತಿ ಮಣ್ಣು ತನ್ನಲ್ಲಿ ಸೇರಿಸಿಕೊಂಡು ಬಿಡ್ತದೆ. ಹೀಗೆ ಒಂದು ಅಲಂಕಾರಿಕ ಭಾಷೆ. ಆ ಭಾಷೆಯಿಂದ ಒಂದೊಂದು ಭಾಷಕ್ಕೆ ಒಂದೊಂದು ಅರ್ಥ. ಅಥವಾ ಯಮಧರ್ಮರಾಜನಿಗೆ ಕೊಡ್ತೀನಿ ಎಂದು ಹೇಳ್ತಾರೆ. ಯಮಧರ್ಮರಾಜ ಬಂದು ತಗೊಂಡು ಹೋಗ್ತಾನೆ ಅಂದರೆ ಯಮಧರ್ಮರಾಜ ತಗೊಂಡು ಹೋದರೆ ಒಳ್ಳೆಯದಲ್ಲವೇ? ಅಂದರೆ ತಗೊಂಡು ಹೋಗ್ತಾನೆ ಅಂದರೆ ಪ್ರಾಣ ಹೋಗುತ್ತದೆ ಅಂದರ್ಥ. ಅದೊಂದೊಂದು ಭಾಷೆ ಹಾಗೆ. ಅಂದರೆ ಅಜೇಯ ಭಟಶೇಖರರು ಅವರ ತಲೆ ಹೇಗಿದೆ ಅಂದರೆ ಯಾರಿಂದ ಗೆಲ್ಲಕ್ಕಾಗಲ್ಲ. ಅಂಥ ಮಹನೀಯರ ತಲೆ ಮೇಲೆ ಶ್ರೀಕೃಷ್ಣನ ಪಾದರೇಣು ಬಿದ್ದಿತು ಅಂದರೆ ಶ್ರೀಕೃಷ್ಣನ ಪಾದಧೂಳಿಗೆ ಒಳಗಾಗಿ ಬಿಟ್ಟರು ಅಂದರೆ ಸೋತು ಹೋದರು. ನಿನ್ನೆ ಮೃಗೇಂದ್ರ ಯುಗ ಭಾವ ಭಾಗ ಮಜಾವಿ ಯೋಥಾತ್. ಆದ್ದರಿಂದ ನನ್ನನ್ನು ಹೇಗೆ ಹೇಗೆ ಕರ್ಕೊಂಡು ಬಂದರಂದರೆ ಅಜಾವಿ ಮೃಗೇಂದ್ರ ಅಂದರೆ ಸಿಂಹ ಏನು ಮಾಡ್ತದೆ ನೋಡಿದ್ದೀರಾ? ಸಿಂಹ ಒಂದು ಜಿಂಕೆಯನ್ನು ಅಥವಾ ಮೃಗೇಂದ್ರ ಅಜಾವಿ ಅಂದರೆ ಅಜ ಅಂದರೆ ಮೇಕೆ, ಅವಿ ಅಂದರೆ ಆಡು. ಕರೆಕ್ಟ್. ಅಜ ಅಂದರೆ ಮೇಕೆ, ಅವಿ ಅಂದರೆ ಇದಕ್ಕೆ ಕೂದಲಿರುತ್ತೆ ನೋಡಿ, ಸ್ವೆಟರ್ ಮಾಡ್ತಾರೆ ಅದಕ್ಕೇನು ಹೇಳ್ತಾರೆ? ಕುರಿ. ಹಾಂ ಕುರಿ, ಕರೆಕ್ಟ್ ಕುರಿ. ಆಡು ಹೇಳಲ್ಲವ? ಮೇಕೆ. ಹಾಂ ಓಕೆ. ಆವಿ ಅಂದರೆ ಕುರಿ. ಆವಿ ಅಂದರೆ ಕುರಿ. ಮೇಕಕ್ಕೆ
ಏನದು ಹಾಲು ಕೊಡ್ತದೆ ಹೊರತು ಅದಕ್ಕೆ ಏನಿದ್ದಿರಲ್ಲ, ಕೂದಲಿರಲ್ಲ, ಕೂದಲಿರಲ್ಲ, ಕೂದಲಿರೋದು ಅಕ್ಕಿ ಕುರಿಗೆ. ಆವಿ ಅಂದರೆ ಕುರಿ, ಅಜ ಅಂದರೆ ಮೇಕೆ. ಅಜಾವಿ, ಅಜಾವಿ ಅಂದರೆ ಏನೋ ಒಂದು ಹೆಸರು ಅಂದ್ಕೊಳ್ತಾರೆ. ಇದು ಎರಡು ವಸ್ತುಗಳು, ಅಜ ಅವಿ. ಸಂಸ್ಕೃತ ತುಂಬ ಕಠಿಣ. ಅಜ ಅವಿ, ಓಕೆ. ಅವು ಅಜಾವಿಗಳು, ಮೇಕೆಗಳು, ಕುರಿಗಳು ಹೇಗಿರುತ್ತವೆ, ಜಿಂಕೆಗಳು ಯಾರಿಗೆ ನೋಡಿ, ಪರಾಕ್ರಮ ಇರುತ್ತದೋ, ಸಿಂಹ ಇನ್ಯಾವುದು ಹುಲಿ, ಸಿಂಹ ಹುಲಿ ಅಂಥದ್ದಕ್ಕೆ ಅವ್ರಿಗೆ ಚಿನ್ನ ಇದೇನು ಹೇಳ್ತಾರೆ, ಉಗುರು. ಆ ಉಗುರು ಇರುತ್ತೆ, ಇನ್ನೊಬ್ಬರನ್ನು ದಾಳಿ ಮಾಡ್ತವೆ, ನಾಶ ಮಾಡ್ತವೆ. ಅದರಿಂದ ಅವುಗಳು ಸ್ವತಂತ್ರವಾಗಿ ಜೀವಿಸ್ತವೆ. ಒಂದೊಂದು ಸಿಂಹ ಅಥವಾ ಒಂದೋ ಎರಡೋ ಒಂದೋ ಎರಡೋ ಒಂದೇ ಇರುತ್ತದೆ ಸಾಮಾನ್ಯವಾಗಿ. ಮಿಕ್ಕ ಜಿಂಕೆಗಳಿಗೇನಿದೆ, ಕೊಂಬಿದೆ ಹೊರತು ಆ ಕೊಂಬಿನಿಂದ ಅಷ್ಟೇನಾಗಲ್ಲ, ಸಿಂಹದಿಂದ ಯುದ್ಧ ಮಾಡೋಕ್ಕೆ ಅದು ಸಾಕಾಗಲ್ಲ. ಅದರಿಂದ ಅವುಗಳಿಗೆ ಏನಿಲ್ಲ, ಅವರಿಗೆ ಎರಡೇ ಶಕ್ತಿ, ಎರಡು ಮೂರು ಶಕ್ತಿ. ಈ ಜಿಂಕೆ ಅಂಥ ಪ್ರಾಣಿಗಳಿಗೆ ಈ ದೊಡ್ಡ ದೊಡ್ಡ ಪ್ರಾಣಿಗಳಿಂದ ಏನದು ಸಿಂಹ ಏನದು ಹುಲಿ ಇವುಗಳಿಂದ ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಏನು ಶಕ್ತಿ, ಮೂರು. ಒಂದು ಗ್ರೂಪ್ ಗ್ರೂಪಾಗಿರುವುದು, ಗ್ರೂಪ್ ಅಂದರೆ ಗುಂಪು ಗುಂಪಾಗಿರುವುದು. ಅದಕ್ಕೋಸ್ಕರ ಯಾವುದು ಸಣ್ಣ ಸಣ್ಣ ಇರುತ್ತೋ ದೊಡ್ಡ ಗುಂಪಾಗಿರುತ್ತವೆ. ಬಲವಿರುವವರು ಗುಂಪಾಗಿರಲ್ಲ, ಒಬ್ಬನೇ ಇರ್ತಾನೆ. ಸಣ್ಣ ಸಣ್ಣ ಪ್ರಾಣಿಗಳೆಲ್ಲ ಗುಂಪು ಗುಂಪಾಗಿರುತ್ತಾರೆ, ಅದಕ್ಕೆ ಗುಂಪೇ ಬಲ. ಏಕೆಂದರೆ ಯಾರಾದರೂ ಶತ್ರು ಬಂದರೆ ಎಲ್ಲರೂ ಗುಂಪಾಗಿ ಬಂದು ಅದಕ್ಕೆ ಎದುರಿಸ್ತಾರೆ, ಹಾಗೆ ಬದುಕುತ್ತದೆ. ಗುಂಪಾಗಿರುವುದು ಒಂದು ಶಕ್ತಿ. ಇನ್ನೊಂದೇನೆಂದರೆ ಓಡಿ ಹೋಗುವ ಶಕ್ತಿ. ಇವೆಲ್ಲಕ್ಕೆ ತುಂಬ ಓಡಿ ಹೋಗುವ ಶಕ್ತಿ ಇರುತ್ತದೆ, ಬೇಗ ಬೇಗ ಓಡಿ ಹೋಗ್ತವೆ. ಈ ಸಣ್ಣ ಸಣ್ಣ ಪ್ರಾಣಿಗಳು ಬೇಡಿ ಹೋಗಿ ಓಡಿ ಹೋಗ್ತವೆ. ಇದು ಎರಡನೇ ಶಕ್ತಿ. ಶಕ್ತಿ ಅಂದರೆ ಬದುಕುವುದಕ್ಕೆ ಶಕ್ತಿ, ಏನಿಲ್ಲ. ಮೂರನೆಯ ಶಕ್ತಿ ಏನು, ಹೆಚ್ಚಿನ ಸಂಖ್ಯೆಯಲ್ಲಿ ಹುಟ್ಟುವುದು. ಜಿಂಕೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹುಟ್ಟುತ್ತವೆ, ಮೇಕೆಗಳು ಮತ್ತು ಕುರಿಗಳು ಅವೆಲ್ಲ ಹೆಚ್ಚಿನ ಸಂಖ್ಯೆಗಳಲ್ಲಿ ಹುಟ್ಟುತ್ತವೆ. ಸಿಂಹವು ಅಷ್ಟಷ್ಟು ಸಂಖ್ಯೆಯಲ್ಲಿ ಹುಟ್ಟಿದ್ದರೆ ಏನಾಗಲಿ ಗತಿ ನಮಗೆ? ಮೇಕೆಗಳ ಹಾಗೆ ಒಂದೊಂದು ಊರಿಗೆ ಸಾವಿರ ಸಿಂಹಗಳಾಗಿದ್ದರೆ ಯಾವ ಊರು ಬದುಕುತ್ತದೆ? ಒಂದೊಂದು ಊರಿಗೆ ಸಾವಿರ ಸಾವಿರ ಸಿಂಹಗಳು, ಸಿಂಹಗಳು ಹೆಚ್ಚು ಬದುಕಲ್ಲ, ಹುಟ್ಟುವುದೇ ಅಲ್ಲ. ಸಿಂಹ ಯಾವಾಗಲೂ ಒಂದೇ, ಯಾವುದೋ ಕೆಲವೊಮ್ಮೆ ಎರಡು ಮೂರು ಅಷ್ಟೇ. ಆ ಈಗ ಎರಡು ಮೂರು ಬದುಕುವುದೇ ಅಲ್ಲ, ಒಂದೇ, ಒಂದು ಬದುಕುವುದು ಕಷ್ಟ. ಕೆಲವೇ ಬದುಕುತ್ತವೆ, ಹೆಚ್ಚು ಬದುಕಲ್ಲ. ಅದರಿಂದ ಈ ಸಣ್ಣ ಪ್ರಾಣಿಗಳಿಗೆ ಮೂರು ಶಕ್ತಿಗಳು. ಒಂದು ಓಡಿ ಹೋಗುವುದು, ಗುಂಪು ಗುಂಪಾಗಿ ಬದುಕುವುದು. ಗುಂಪಾಗಿ ಬದುಕುವುದು, ಓಡಿ ಹೋಗುವುದು ಹೆದರಿಕೆ ಇರುತ್ತದೆ, ತುಂಬ ಓಡಿ ಓಡಿ ಹೋಗ್ತವೆ. ಅಥವಾ ಹೆಚ್ಚು ಸತ್ತು ಹೋದರೂ ಅವುಗಳಿಗೆ ಸಂಖ್ಯೆ ಹೆಚ್ಚು, ತುಂಬ ದೊಡ್ಡ ಸಂಖ್ಯೆ ಇರುತ್ತದೆ. ನೂರಾರು ಜಿಂಕೆಗಳಿರುತ್ತವೆ, ಅದು ಹೋಗುವಾಗ ನೋಡಬೇಕು ಎಷ್ಟು ಓಡಿ ಹೋಗ್ತವೆ. ಇದಕ್ಕೆ ಏನೋ ಒಂದು ಐದಾರು ಹತ್ತು ತಿಂದುಬಿಟ್ಟರೂ ಇನ್ನೂ ಇರುತ್ತವೆ, ತುಂಬ ಇರುತ್ತವೆ ಜಿಂಕೆಗಳು. ಸಂಖ್ಯಾಬಲವೇ ಬೆಸ್ಟ್, ಬೇರೆ ಏನು ಗತಿ ಇಲ್ಲ. ದುರ್ಬಲರಿಗೆ ಇದೇ ಶಕ್ತಿ. ಭಗವಂತ ಸೃಷ್ಟಿಯಲ್ಲಿ ಒಂದೊಂದಕ್ಕೆ ಒಂದೊಂದು ಮಾಡ್ತಾನೆ ಅಲ್ಲವೇ. ಒಬ್ಬನಿಗೆ ಒಂದು ಶಕ್ತಿ, ಇನ್ನೊಬ್ಬರಿಗೆ ಇನ್ನೊಂದು ಶಕ್ತಿ. ಹೇಗಾದರೂ ಬದುಕಬೇಕು ಸೃಷ್ಟಿಯಲ್ಲಿ. ಸೃಷ್ಟಿಯಲ್ಲಿ ಬದುಕುವುದಕ್ಕೆ ಇದೆಲ್ಲ ಪದ್ಧತಿಗಳನ್ನು ಮಾಡಿದ. ಅದರಿಂದ ಅನೇಕ ಜಿಂಕೆಗಳು ಇರುತ್ತವೆ, ಸಾವಿರ ಸಾವಿರ ಜಿಂಕೆಗಳು, ಸಾವಿರ ಮೇಕೆಗಳು, ಸಾವಿರ ಕುರಿಗಳು. ಮೇಕೆಗಳನ್ನು ಜನರು ತಿಂತಾರೆ ನೋಡಿ, ಸಿಂಹಗಳನ್ನು ಏಕೆ ತಿನ್ನಲ್ಲ? ಜನರು ಮೇಕೆಗಳು ಕುರಿಗಳನ್ನೇ ತಿಂತಾರೆ. ಸಿಂಹಗಳು ಹುಲಿಗಳನ್ನೇ ತಿನ್ನಿ, ಸಿಂಹವನ್ನು ಸಾಯಿಸುವುದು ಹೇಗೆ? ಸಿಂಹ ಹತ್ತಿರ ಹೋದರೆ ಸಿಂಹವನ್ನು ತಿನ್ನಲ್ಲ, ಇವನನ್ನೇ ತಿಂದು ಬಿಡ್ತದೆ ಸಿಂಹ. ಇವನನ್ನೇ ಸಿಂಹ ತಿಂತು, ಅದರಿಂದ ಸಿಂಹ ಹತ್ತಿರ ಯಾರೂ ಹೋಗಲ್ಲ, ಸಿಂಹ ಹತ್ತಿರ ಯಾರೂ ಹೋಗಲ್ಲ. ಆಯುರ್ವೇದ ಶಾಸ್ತ್ರ ನೋಡಿದ್ದರೆ ಹಾಲಿನ ಗುಣ, ಪ್ರತಿಯೊಂದು ಹಾಲಿಗೆ ಸಾಮಾನ್ಯವಾಗಿ ನಾವು ಏನದು ಹಸುವಿನ ಹಾಲು, ಎಮ್ಮೆ ಹೇಳ್ತಾರ, ಎಮ್ಮೆಯ ಹಾಲು ಅಥವಾ ಮೇಕೆ ಹಾಲು, ಹೆಚ್ಚಾಗಿ ಈ ಮೂರೇ, ಈ ಮೂರರ ಹಾಲು ಹಾಲಿನ ಗುಣ ಹೇಳ್ತಾರೆ. ವಾತ, ಪಿತ್ತ, ಕಫ, ಇದು ವಾತ ಮಾಡ್ತದ, ಪಿತ್ತ ಮಾಡ್ತದ, ಕಫ ಮಾಡ್ತದ, ಯಾವ ಔಷಧಿಯಲ್ಲಿ ಬಳಸಬೇಕು, ಯಾವ ಔಷಧಿಯಲ್ಲಿ ಮಿಕ್ಕದು ಸೇರಿಸಿ ಇದು ಬಳಸಿದ್ದರೆ ಈ ರೋಗಕ್ಕೆ ಔಷಧಿ
ಎಂದು ಆಯುರ್ವೇದದಲ್ಲಿ ತುಂಬ ಇರುತ್ತೆ. ಹಾಗೆ ಏನು ಕುದುರೆಯ ಹಾಲು ಮತ್ತು ಕತ್ತೆಯ ಹಾಲು ಇದೆಲ್ಲ ಆಯುರ್ವೇದ ಪುಸ್ತಕದಲ್ಲಿ ಬರೆದಿದ್ದಿದೆ. ಕತ್ತೆ ಹಾಲು ಅಷ್ಟೇ ಅಲ್ಲ, ಹುಲಿ ಹಾಲು, ಸಿಂಹದ ಹಾಲು, ಆ ಹಾಲನ್ನು ಹೇಳ್ತಾರೆ. ನನ್ಕೊಂಡು ಸಿಂಹದ ಹಾಲು ಹೇಗೆ ಹಿಂಡುವುದಪ್ಪ, ಅದು ಬಿಡ್ತದ ನಿಮಗೆ ಅಂದರೆ ಯಾರಾದರೂ ಬೆಳೆಸ್ಕೊಳ್ತಾರಲ್ಲ ಸಿಂಹವನ್ನು, ಬೆಳೆಸ್ಕೊಂಡ್ರೆ ಅದು ಹಾಳು ಬಿಡುತ್ತದೋ ಏನೋ ಗೊತ್ತಿಲ್ಲ. ಕೆಲವು ನೋಡಿದ್ದೀರ, ಕೆಲವು ಬೆಳೆಸ್ಕೊಳ್ತಾರೆ, ಸಣ್ಣ ಮಗುವಾಗಿರುವಾಗಲೇ ಬೆಳೆಸಬೇಕು. ಸಣ್ಣದು ಏನು ಆಗಾಗ ಹುಟ್ಟಿದ್ದು, ಅದರ ತಾಯಿ ಸತ್ತು ಹೋಯಿತೋ ಅಥವಾ ಅದಕ್ಕೆ ಗೊತ್ತಿಲ್ಲದೆ ಇವರು ಕಿತ್ಕೊಂಡು ಬಂದರೋ, ತನ್ನ ಮನೆಯಲ್ಲೇ ಬೆಳೆಸ್ಕೊಂಡರೆ ಈಗ ಮನುಷ್ಯನಿಗೆ ಅಭ್ಯಾಸವಾಗಿ ಬಿಟ್ಟರೆ ಇರುತ್ತದೆ. ಇದ್ದರೂ ಹೇಳೋಕ್ಕಾಗಲ್ಲ, ಯಾಕಂದರೆ ಅದು ಕ್ರೂರ ಮುಗ. ಯಾವಾಗ ಮೂಡು ಬರ್ತದೋ ಗೊತ್ತಾಗಲ್ಲ, ಮೂಡು ಬಂದರೆ ಏನೋ ಕತ್ತರಿಸಿಬಿಡ್ತಾರೆ. ಎಷ್ಟೋ ಚೆನ್ನಾಗಿ ಇವರು ಬೆಳೆಸ್ತಾರೆ ನೋಡಿ, ಎಷ್ಟೋ ಚೆನ್ನಾಗಿ. ಅದಕ್ಕೆ ಪ್ರೇಮ ಬಂದರೂ ಕಷ್ಟ, ಕೋಪ ಬಂದರೂ ಕಷ್ಟ. ನೀವು ನೋಡಿದ್ದೀರ ಸಿಂಹ ಹುಲಿ ಅವರು ಇದರಲ್ಲಿ ಇರ್ತಾರೆ ನೋಡಿ. ಅದಕ್ಕೇನು ಹೇಳ್ತಾರೆ, ಬೋನ್ ಅಲ್ಲ ಅದಕ್ಕೆ, ಆ ಪಾರ್ಕ್ ಏನು ಪಾರ್ಕ್ ಹೇಳ್ತಾರೆ, ಝೂ ಪಾರ್ಕ್, ಮೃಗಾಲಯ, ಮೃಗಾಲಯ ಬಾ. ಅದರಲ್ಲಿ ಪೂಜೆ ಮಾಡ್ತಾರೆ, ಮೃಗಾಲಯ ಆಯಿತು. ಆ ಮೃಗಾಲಯದಲ್ಲಿ ಕಾವಲಿರುವವನಿಗೆ ಒಬ್ಬ ನೋಡಿದ್ದೀವಿ, ಅವನೇ ಎಲ್ಲ ಚೆನ್ನಾಗಿ ನೋಡ್ತಾನೆ. ಒಂದು ದಿವಸ ತನ್ನ ಸ್ನೇಹಿತ ಬಂದ, ಆಯಿತು ತೋರಿಸ್ ನನಗೆ ಒಳಗೆ ನೋಡಬೇಕಂದು, ಆಯಿತು ತೋರಿಸ್ತೀನಿ ಬಾ ಎಂದು. ಇವರು ಒಳಗೆ ಹೋದರು. ಒಳಗೆ ಹೋದರೆ ಯಾರೋ ಅತಿಥಿ ಬಂದರಲ್ಲ, ಅದಕ್ಕೆ ಸಂತೋಷವೆಂತು. ಅದಕ್ಕೆ ಹಸಿವಾದರೆ ಮನುಷ್ಯನನ್ನು ಸಾಯಿಸ್ತದೆ, ಅಥವಾ ಹೆದರ್ಕೊಂಡರೆ ಸಾಯಿ ಮನುಷ್ಯನನ್ನು ಹಿಡಿಯುತ್ತದೆ, ಇಲ್ಲದಿದ್ದರೆ ಪ್ರೀತಿ ತೋರಿಸ್ತದೆ. ಪ್ರೀತಿ ಅಂದರೆ ಏನು ಗೊತ್ತಾ, ಕಚ್ಚುತ್ತದೆ. ಅದು ಕಚ್ಚುವುದಂದರೆ ಮನುಷ್ಯನ ಕಚ್ಚುವುದ ಸತ್ಯ ಹೋಗ್ತಾನೆ ಮನುಷ್ಯ. ಇವನು ಬಂದಿದ್ದ ಎಂದು ಇವರು ಕೈಕಾಲು ಹಿಡ್ಕೊಂಡು ಬಿಟ್ಟಿತು. ಅವನು ಬಿಡಿಸ್ತಾ ಇದ್ದಾನೆ, ಇನ್ನೊಬ್ಬರು ಅವನು ಬೆಳೆಸಿದ್ದವನು, ಅವನು ಬಿಡಿಸ್ತಾ ಇದ್ದಾನೆ, ಮತ್ತೆ ಹಿಡಿಯುತ್ತದೆ, ಮತ್ತೆ ಹಿಡಿಯುತ್ತದೆ, ಕೈ ಎಲ್ಲ ರಕ್ತವಾಯಿತು. ಕೊನೆಗೂ ಹೇಗಾದರೂ ಬದುಕಿ ಹೊರಗೆ ಬಂದರು. ಇವನೇನನ್ಕೊಂಡ, ಓ ಬೆಳೆಸಿದ್ದಲ್ಲ, ನಾವು ಚೆನ್ನಾಗಿ ಹೋಗ್ತೀವಿ, ಚೆನ್ನಾಗಿ ಅಂದರೆ ಬರ್ತೀವೋ ಹೋಗ್ತೀವೋ ಗೊತ್ತಾಗಲ್ಲ, ಕೈ ತಿಂದೇ ಬಿಡ್ತದೆ ಅದು. ಅದಕ್ಕೇನು ಗೊತ್ತಿಲ್ಲ, ಅದು ಪ್ರಾಣಿ, ಅದೇನು ಮನುಷ್ಯನ, ಅದಕ್ಕೆ ಅರ್ಥವಾಗ್ತದೆ, ಅದಕ್ಕೆ ಅರ್ಥವಾಗ್ತದೆ, ಅದಕ್ಕೇನು ಅರ್ಥವಾಗಲ್ಲ. ಆದ್ದರಿಂದ ಎಷ್ಟು ಪ್ರಾಣಿಯಾದರೂ ಪ್ರಾಣಿನಿ ಪ್ರಾಣಿಯನ್ನಾಗೆ, ನಾಯಿಯಾಗಲಿ ಹಸುವಾಗಲಿ, ಅವುಗಳನ್ನು ಬೆಳೆಸಿದ್ದರೆ ಜನರು ಅತಿಯಾಗಿ ಮುದ್ದು ಮಾಡಿ ಏನೇನು ಮಾಡ್ತಾರೆ. ಇವ ಇಲ್ಲಿ ಹಸು ಹಸು ಎಂದು ಓ ಹತ್ತಿರ ಹೋದರೆ ನೋಡಿ, ಇವನ ಕೆಲಸಗಾರ ನೋಡಿದ್ರು, ಅದು ಬಂದು ಇವರ ಮೇಲೇ ಬಿದ್ದಿತ್ತು. ಇವರಿಗೆಲ್ಲ ಇಲ್ಲಿ ಇಲ್ಲಿ ನೋವಾಗಿ ಇಂಜೆಕ್ಷನ್ ತೊಗೊಂಡು ಏನೋ. ಪ್ರಾಣಿ ಪ್ರಾಣಿ, ಅದಕ್ಕೆ ಅರ್ಥವಾಗಲ್ಲ. ಅದಕ್ಕೆ ಪ್ರೇಮ ಹೆಚ್ಚಾದರೂ ಕಷ್ಟವೇ, ಅದು ಕಚ್ಚಿಬಿಡ್ತದೆ, ಅದಕ್ಕೆ ಏನು ಮಾಡ್ತದೋ ಗೊತ್ತಿಲ್ಲ. ಆದ್ದರಿಂದ ಪ್ರಾಣಿಯನ್ನು ಪ್ರಾಣಿಯಾಗಿ ದೂರ ಬಿಡಬೇಕು. ಅದಕ್ಕೆ ಏನಾದರೂ ಊಟ ಕೊಡು, ದೂರದಿಂದ ನೋಡು, ಅದಕ್ಕೆ ಮುಟ್ಟಿ ತಲೆ ಮೇಲೆ ಕೂರಿಸ್ಕೊಂಡರೆ ಹೋಗುತ್ತದೆ, ನಿಮ್ಮ ಕೈಯೋ ಕಾಲೋ ಹೋಗುತ್ತದೆ. ಆದ್ದರಿಂದ ಪ್ರಾಣಿಯನ್ನು ಪ್ರಾಣಿಯಾಗೇ ನೋಡಬೇಕು. ಜನರು ಮೂರ್ಖ ಜನರು ಹೆಚ್ಚು, ಪ್ರಾಣಿ ಏನೋ ಇದೇನೋ ಗೊತ್ತಾಗಲ್ಲ. ಈ ಆಧುನಿಕರು ಒಬ್ಬರನ್ನು ನೋಡಿ ಒಬ್ಬನು ಅತಿಯಾಗಿ ಮಾಡ್ತಾ ಇದ್ದಾರೆ. ಆ ಟಿ ವಿಯಲ್ಲಿ ತೋರಿಸ್ತಾರಲ್ಲ, ಅದು ನೋಡಿಕೊಂಡು ಬೇಕು ಬೇಕೆಂದು ಆ ಪ್ರಾಣಿಗೆ, ಕ್ರೂರ ಪ್ರಾಣಿಗೆ ಹತ್ತಿರಕ್ಕೆ ಹೋಗ್ತಾರೆ. ಎಷ್ಟೋ ಜನರನ್ನು ತಿಂದೇ ಬಿಟ್ಟಿತ್ತು. ಒಂದ್ಸಲ ತೋರಿಸಿದ್ದಾರೆ, ಈಗಲೂ ಇದೆ ಫೇಸ್ಬುಕ್ನಲ್ಲಿ ನೋಡ್ಬೋದು. ಅವರು ಏನದು ಕಾಡುಕ್ಕೆ ಹೋದರು, ಅಲ್ಲಿ ಪ್ರಾಣಿಗಳನ್ನು ಓಪನ್ ಆಗಿ ಬಿಟ್ಟರು. ಬಿಟ್ಟಿರುವ ಪ್ರಾಣಿಯನ್ನು ನಾವು ನೋಡುವಕ್ಕೆ ಹೋಗೋಣ ಎಂದು ಅಲ್ಲಿ ಹೋಗಿ ಕಾರ್ನಲ್ಲಿ ಇಳಿದು ಇಲ್ಲೇ ಮಾತಾಡ್ತಾ ಇದ್ದಾರೆ. ಇಲ್ಲಿ ನೋಡ್ತಾ ಆಹಾ ಆಹಾ ನಗುತ್ತಾ ಇದೆ. ಅಷ್ಟರಲ್ಲೇ ಒಂದದು ಸಿಂಹ ಬಂತು, ಈ ಹುಡುಗಿಯನ್ನು ಹಿಡ್ಕೊಂಡೇ ಹೋಯಿತು. ಅಷ್ಟೇ ಎಲ್ಲ ಹೇಳ್ಕೊಂಡೇ ಹೋಯಿತು. ಮರಿ ಏನು ಮಾಡೋದು, ಓ ನಾವೇನು ಎಷ್ಟು ಸತ್ತು ಹೋದರೂ ಬುದ್ಧಿ ಬರಲ್ಲ ಮನುಷ್ಯರಿಗೆ. ಆಧುನಿಕರಿಗೆ ಪೂರ್ವಕಾಲದಲ್ಲಿ ಇದೆಲ್ಲ ಶಾಸ್ತ್ರ ಹೇಳುತ್ತಿತ್ತು, ಜೋಪಾನವಾಗಿರಬೇಕು. ಯಾವ ಪ್ರಾಣಿ ನೀತಿಶಾಸ್ತ್ರದಲ್ಲಿ ಯಾವ ಪ್ರಾಣಿ ಜೊತೆಗೆ ಎಷ್ಟು ದೂರ ಇರಬೇಕು, ಯಾವ ಪ್ರಾಣಿ ಜೊತೆಗೆ ಏನು ಕೊಡಬೇಕು, ಎಷ್ಟು ದೂರವಿರಬೇಕು, ಹೇಗೆ ನೋಡಬೇಕು, ಅದೆಲ್ಲ ನೀತಿಶಾಸ್ತ್ರದಲ್ಲಿ ಹೇಳ್ತಾರೆ. ಒಂದು ಎತ್ತುಗಾಡಿ ಬಂದರೆ ಎಷ್ಟು ದೂರ ಇರಬೇಕು, ಕುದುರೆ ಬಂದರೆ ಎಷ್ಟು ದೂರ, ಎತ್ತುಗಾಡಿ ಬಂದರೆ ಅಲ್ಲಿ ಗಾಡಿ ಇದ್ದರೆ ಎಷ್ಟು ದೂರ ಇರಬೇಕು. ಏಕೆ, ಅದು ಪ್ರಾಣಿ, ಅದಕ್ಕೆ ಅರ್ಥವಾಗಲ್ಲ, ಅದು ನಿಮ್ಮ ಮೇಲಿನಿಂದಲೇ ಹೋಗುತ್ತದೆ, ಅದು ಏನು ಮಾಡೋಕ್ಕಾಗಲ್ಲ. ಆನೆ ಬಂದರೆ ಎಷ್ಟು ದೂರ ಇರಬೇಕು, ಕುದುರೆ ಬರುತ್ತಾ ಇದ್ದರೆ ಎಷ್ಟು ದೂರ ಇರಬೇಕು, ಪ್ರತಿಯೊಂದಕ್ಕೆ ಅಷ್ಟು ದೂರ ಡಿಸ್ಟೆನ್ಸ್ ಇಟ್ಕೊಳ್ಳಬೇಕು. ಈ ಕಾಲದಲ್ಲಿ ಅತ್ಯುತ್ಸಾಹ ಹೋಗಿ ಅದನ್ನೇ ಮುಟ್ತಾರೆ, ಮುಟ್ಟಿ ಏನೇನೋ ಕೊಡ್ತಾರೆ, ಏನೋ ಮಾಡ್ತಾರೆ. ನಾವೇನೋ ಮಾಡಿದ್ದೇವೆ ಅಂದು ಏನು ಸೆಲ್ಫೋನ್ ತಗೊಳ್ತಾರೆ, ಸೆಲ್ಫಿ. ಈ ಸೆಲ್ಫಿ ತೊಗೊಂಡು ಸತ್ತು ಹೋಗಿರೋರು ಎಷ್ಟು ಜನರಿದ್ದಾರೆ ಗೊತ್ತಾ ನಿಮಗೆ? ಅವರೆಲ್ಲ ಲಿಸ್ಟ್ ಮಾಡಬೇಕು. ಬೆಟ್ಟ ಹತ್ತುತ್ತಾರೆ, ಸೆಲ್ಫಿ ತೊಗೊಳ್ತೀವಿ, ಸೆಲ್ಫಿ ತೊಗೊಳ್ತೀವಿ ಎಂದು ಆ ಬೆಟ್ಟದಿಂದ ಬಿದ್ದು ಹೋಗಿರುವವರು ಎಷ್ಟಿದ್ದಾರೆ, ಅವರ ಒಂದು ಲಿಸ್ಟ್ ಮಾಡಿದ್ದರೆ 200-300 ಇರಬಹುದು ಜನರು.
ಈ ಸೆಲ್ಫೋನ್ ಬಂದ ನಂತರ 200-300 ಹೋಗಿದ್ದರು. ಎಷ್ಟೋ ಜನರು ಮೂರ್ಖ ಜನರು ಅಂದರೆ ಅತ್ಯುತ್ಸಾಹದಿಂದ ಏನೇನೋ ಮಾಡ್ತಾರೆ. ಪ್ರತಿಯೊಂದು ವಸ್ತುವಿಗೆ ದೇಶ ಕಾಲ ಧರ್ಮ ಇರುತ್ತದೆ. ಧರ್ಮ ಅಂದರೆ ಆಚರಿಸತಕ್ಕದ್ದು, ಯಾವ ಸಂದರ್ಭದಲ್ಲಿ ಹೇಗಿರಬೇಕು ಎಂದಿಲ್ಲ. ಈ ಕಾಲಕ್ಕೆ ಏನಿಲ್ಲ, ಜೋಪಾನನೆ ಇಲ್ಲ, ಏನಾದರೂ ಮಾಡ್ತೀವಿ. ನಮಗೆ ನಿಯಮ ಎಂದು ಹೇಳಬೇಡ, ಏನಿಷ್ಟವಿದ್ದರೆ ಅದು ಮಾಡ್ತೀವಿ ಅಷ್ಟೆ. ಏನೆಂದರೆ ಸಾಹಸ ಅಂತೆ, ಅಡ್ವೆಂಚರ್. ಅಡ್ವೆಂಚರ್ ಮಾಡ್ತೀವಲ್ಲ, ಯಾರು ಮಾಡದೇ ಇದ್ದು ನಾವು ಮಾಡಿದ್ದರೆ ನಾವು ನಮ್ಮ ಹೆಸರು ಬರುತ್ತದೆ. ನಮ್ಮ ಹೆಸರು ಟಿ ವಿಗೆ ಬರುತ್ತದೆ. ಯಾರು ಮಾಡದೇ ಇದ್ದರೆ ಮಾಡ್ತಾರೆ, ಯಾರು ಮಾಡದೇ ಇದ್ದರೆ ಮಾಡ್ತಾರೆ, ಸತ್ತು ಹೋಗ್ತಾರೆ. ಹಾಗೆ ಜನರದು ಏನೇನೋ ಬುದ್ಧಿ ಆಯಿತು. ಸೊ ಮೃಗೇಂದ್ರ ಏನು ಮಾಡ್ತದೆ, ಸಿಂಹ ಒಂದು ಗುಂಪಿನಲ್ಲಿರುವಂಥ ಮೇಕೆ ಕುರಿಗಳನ್ನು ಅಲ್ಲಿ ದೂರದಿಂದ ನೋಡ್ತದೆ, ಗೊತ್ತಾ? ಸಿಂಹ ಆಗಲಿ ಹುಲಿ ಆಗಲಿ ಏನು ಮಾಡ್ತದೆ, ಅಲ್ಲಿ ಅಷ್ಟು ದೂರದಿಂದ 1 ಕಿಲೋಮೀಟ್ರ್ ದೂರದಲ್ಲಿರುವುದನ್ನು ಇಲ್ಲಿಂದ ನೋಡ್ತದೆ. ಯಾವುದು ಹಿಡಿಯಬೇಕು ಅದು ಹಾಗೇ ನೋಡ್ತದೆ. ಅದಕ್ಕೆ ಮೂಡು ಬಂದರೆ ನೋಡಬೇಕು, ಅದು ಹೇಗೆ ನೋಡ್ತದೆ, ಹೀಗೇ ನೋಡ್ತದೆ, ಹೀಗೆ ನೋಡ್ತದೆ, ಹೀಗೆ ನೋಡ್ತದೆ, ನೋಡಿ 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 ಅದು ಎಂದು ಒಂದದು ಮನಸ್ಸಿನಲ್ಲಿ ಹಿಡಿದು ಬಂದರೆ ಈಗ ಇಲ್ಲಿಂದ ಓಡ್ತದೆ ಓಡ್ತದೆ. ಪಕ್ಕಕ್ಕೂ ಯಾರಿದ್ದಾರೆ ನೋಡಲ್ಲ, ಇಲ್ಲೇ ಪಕ್ಕಕ್ಕೆ ಇರಬಹುದು, ಅವರನ್ನು ಹಿಡಿಯಲ್ಲ. ಅವನನ್ನು ಗುರಿ ಇಟ್ಕೊಂಡರೆ ಈಗ ಅಲ್ಲೇ ಹೋಗುತ್ತೆ. ಅಲ್ಲಿ ಒಂದು ಗುಂಪಿನಲ್ಲಿ 10 ಮೇಕೆಗಳಿವೆ ಅಂದ್ಕೊಂಡು, ಜಿಂಕೆಗಳು ಮೇಕೆಗಳು 10 ಇವೆ. ಒಂದು ಜಿಂಕೆಯನ್ನು ಗುರಿ ಮಾಡಿದರೆ ಏನು ಮಾಡ್ತದೆ ಆ ಜಿಂಕೆ, ಇದು ಹತ್ತಿರಕ್ಕೆ ಬರುತ್ತಾ ಇದೆ ಅಂದರೆ ಹೆದರಿಬಿಟ್ಟು ಅದು ಇಲ್ಲಿ ಓಡಿ ಹೋದರೆ, ಅದು ಎಲ್ಲಿ ಓಡಿದರೆ ಅದರ ಜೊತೆಗೆ ಹೋಗ್ತದೆ. ಪಕ್ಕಕ್ಕೆ ಜಿಂಕೆಗಳಿರುತ್ತವೆ, ಇದು ಮುಟ್ಟಲ್ಲ. ಸಿ, ಈ 2 ಜಿಂಕೆಗಳಿಂದ ಆ ಜಿಂಕೆ ಓಡಿ ಹೋದರೆ ಇದು ಇದರಿಂದ ಅದನ್ನೇ ಹೋಗ್ತದೆ. ಅದು ಎಲ್ಲಿ ಹೋದರೆ ಅಲ್ಲಿ, ಇಲ್ಲಿ ಹೋದರೆ ಇಲ್ಲಿ, ಇಲ್ಲಿ ಹೋದರೆ ಇಲ್ಲೇ ಜಿಂಕೆಗಳಿರುತ್ತದೆ, ಮಿಕ್ಕ ಯಾವುದನ್ನು ಮುಟ್ಟಲ್ಲ, ಅದನ್ನೇ ಹಿಡಿಯುತ್ತದೆ. ಅದು ಬುದ್ಧಿ, ವಿಚಿತ್ರ ಬುದ್ಧಿ. ನಾನು ಕಂಡು ಇಷ್ಟಿವೆ, ಯಾವುದೇ ಹಿಡಿಯಬಹುದೇ ಅಲ್ಲ, ಅದು ಯಾವುದು ಗುರಿ ಮಾಡಿತು ಅದೇ ಹಿಡಿಯುತ್ತದೆ. ಸಪೋಸ್ ಹಿಂಗೆ ಗುರಿ ತಪ್ಪಿ ಹೋಯಿತು, ಆ ಜಿಂಕೆ ಎಲ್ಲೋ ಓಡಿ ಹೋಯಿತು, ಪಕ್ಕಕ್ಕೆ ಬೇರೆ ಜಿಂಕವನ್ನು ಹಿಡ್ಕೊಂಡು ಹೋಗಲ್ಲ, ಅದು ಮತ್ತೆ ವಾಪಸ್ ಬರುತ್ತದೆ, ಇಲ್ಲಿಂದ ಗುರಿ ನೋಡೇ ಹಿಡಿಯುತ್ತದೆ. ಅದು ಏನು ಬುದ್ಧಿ ಅಂದರೆ ಪ್ರಾಣಿ ಬುದ್ಧಿ, ಅದು ಭಗವಂತನ ಸೃಷ್ಟಿಯಲ್ಲಿ ಹಾಗೆ ದೂರದಿಂದ ಹಿಡಿಯುತ್ತೆ. ಹಾಗೆ ಒಂದು ಸಿಂಹ ಒಂದು ಮೇಕೆಯನ್ನು ಹೇಗೆ ಹಿಡಿಯುತ್ತದೋ ಹಾಗೆ 10,000 ಜನರಲ್ಲಿ ನನ್ನನ್ನು ಎತ್ಕೊಂಡು ರಥ ಮೇಲೆ ಕೂರಿಸಿ, ಯಾರು ಹೇಳ್ತಾ ಇದ್ದಾರೆ, ರುಕ್ಮಿಣಿ. 10 ಜನರು ವೀರಾದಿ ವೀರರಿದ್ದಾರೆ, ಯಾರು ಏನು ಮಾಡಿದ್ದರೂ ಅವರನ್ನು ರಥ ಮೇಲೆ ಕೂರಿಸಿ ಬಂದರೆ ಅವರನ್ನೆಲ್ಲ ಸೋಲಿಸಿ ಕರ್ಕೊಂಡು ಬಂದರು. ನಿನ್ನೇ ಮೃಗೇಂದ್ರ ಇವ ಭಾಗ ಮಜಾ ಮಜಾವಿತಿ ಯೂಥಾತ್ ಅಜ ಅವಿ ಯೂಥ. ಯೂಥ ಅಂದರೆ ಗುಂಪು. ನಮ್ಮ ಮೇಕೆಗಳ ಕುರಿಗಳ ಗುಂಪಿನಿಂದ ಮಿಕ್ಕ ಎಲ್ಲರನ್ನು ಬಿಟ್ಟು ನನ್ನ ಒಬ್ಬಳನ್ನೇ ಬಿಡಿಯಾಗಿ ಹೇಗೆ ಎತ್ಕೊಂಡು ಬಂದರೋ, ತತ್ ಶ್ರೀ ನಿಕೇತ ಚರಣೋಸ್ತು. ಲಕ್ಷ್ಮೀದೇವಿಗೆ ನಿಲಯನಾಗಿರುವ ಆ ಪರಮಾತ್ಮನ ಚರಣವೇ ನನಗೆ ನಿರಂತರವಾಗಿ ಈ ಜನ್ಮ ಮುಂದಿನ ಜನ್ಮ ಎಂದಿಗೂ ಅವರ ಚರಣಗತೆ ನನಗೆ ಇರಲಿ ಎಂದು ರುಕ್ಮಿಣಿ ಹೇಳಿದರು. ಅಂದರೆ ತನ್ನ ಮದುವೆಯೂ ಒಂದು ಆರಾಧನಾ ರೂಪವೇ. ನಾನೆಂಬುದು ಅಭಿಮಾನ ಬಿಟ್ಟು ನಾನು ನನ್ನದು, ನನ್ನ ಶರೀರ ದೇಹ ಇಂದ್ರಿಯ ಮನಸ್ಸು ಇದೆಲ್ಲವೂ ಭಗವಂತಂದೇ ಎಂದರೆ ಮುಖ್ಯವಾಗಿ ನಾನೆಂದ ಅಭಿಮಾನ ಪಡುವುದು. ತನ್ನ ಜೀವನ ಅಂದ್ರೇನು, ನನಗೆ ಅದು ಬೇಕು ಇದು ಬೇಕು ಆಸಕ್ತಿ ಇಟ್ಕೊಂಡ್ರೆ ಮೋಹ ಆಗುತ್ತದೆ. ಆ ವಸ್ತುಗಳು ಬೇಕು, ಈ ವಸ್ತುಗಳು ಬೇಕು, ಅದು ಇದು ಯಾವುದು ಬೇಕೆಂದಿಲ್ಲ. ಅವರ ಸಂಕಲ್ಪಕ್ಕೆ ಬಿಡ್ತೀವಿ. ಅವರು ಯಾವುದು ಇಷ್ಟವೋ ಯಾವುದು ಮಾಡ್ತಾರೋ ಮಾಡಲಿ, ಹೇಗೆ ಮಾಡ್ತಾರೋ ಮಾಡಲಿ, ಅವರದಿಷ್ಟ. ಭಗವಂತನ ಇಷ್ಟಕ್ಕೆ ಬಿಟ್ಟು ಬಿಡುವುದು. ಆಗ್ರಹಗಳು ಬಿಟ್ಟರೆ ಅದೇ ಶರಣಾಗತಿ ಅಂದರೆ ಏನು? ಆಗ್ರಹ ಬಿಡುವುದು ಶರಣಾಗತಿ ಅಂದರೆ ಗೊತ್ತಾ? ಶರಣಾಗತಿ ಅಂದರೆ ಏನು? ಭಗವಂತನಿಗೆ ಭಗವಂತನ ಕೊಡುವುದಂದರೆ ಹೇಗೆ? ಭಗವಂತ ಎಲ್ಲಿದ್ದಾನೆ, ಅವರಿಗೆ ಹೇಗೆ ಕೊಡುವುದು? ನಿಮ್ಮನ್ನು ಕೊಡುವುದಂದರೆ ಏನು ಮಾಡ್ತೀರಿ ನೀವು? ಹೋಗಿ ಅವ್ರ ಕೈಯಲ್ಲಿಡ್ತೀರಾ? ಏನು ಹೇಗೆ ಹೇಳು ಅಂದರೆ ಆಗ್ರಹ ಬಿಡುವುದು ಅಷ್ಟೇ. ನಮ್ಮ ಜೀವನದಲ್ಲಿ ಆಗುವ ಘಟನೆಗಳು ಪರಿಸ್ಥಿತಿಗಳು ಯಾವ ವಿಷಯದಲ್ಲಿ ಆಗ್ರಹ ಮಾಡದೆ ಯಾವುದು ಹೇಗಾದರೂ ಆಯಿತು ಆಗಲಿ ಪರವಾಗಿಲ್ಲ ಎಂದು ಒಪ್ಪಿಕೊಂಡುವುದು, ಮನಸ್ಸಿನಿಂದ ಒಪ್ಪಿಕೊಂಡು ಆಗ್ರಹ ಮಾಡದೆ ವಿರೋಧ ಮಾಡದೆ ಆಗಿದ್ದು ಆಗಿದ್ದನ್ನು ಒಪ್ಪಿಕೊಂಡು ಮನಸ್ಫೂರ್ತಿಯಾಗಿ ಸಮಾಧಾನದಿಂದ ಒಪ್ಪಿಕೊಂಡು ಮುಂದುವರಿಯುವುದೇ ಶರಣಾಗತಿ. ಇನ್ನೇನು ಶರಣಾಗತಿ ಅಂದರೆ ಅದೇ. ಯಾರು ಹೀಗೆ ಆಗ್ರಹ ಬಿಡುತ್ತಾರೋ ಮನಸ್ಸಿಗೆ ಸಮಾಧಾನವಾಗುತ್ತದೆ, ಏನೇ ಆಗಲಿ ಭಗವಂತನ ಇಷ್ಟ ನಡೆಯಲಿ, ಅದು ಶರಣಾಗತಿ. ಓಕೆ. ಚೈದ್ಯಾಯಮಾರ್ಪಯಿತು ಮುದ್ಯತ ಕಾರ್ಮುಕೇಶು ರಾಜಸ್ವಜೇಯ ಭಟಶೇಖರಿಥಂಗ್ರಿ ರೇಣು ನಿತ್ಯೇ ಮೃಗೇಂದ್ರ ಇವ ಭಾಗ ಮಜಾವಿ ಯೋಥಾತ್
ತತ್ಶ್ರೀ ನಿಕೇತ ಚರಣಸ್ತು ಮಮಾರ್ಚನಾಯ ಸತ್ಯಭಾಮ ಹೇಳ್ತಾರೆ. ಯೋ ಮೇ ಸನಾಭಿವದ ತಪ್ತ ಹೃದಾ ತತೇನಾನ್ ಯೋ ಮೇ ಸನಾಭಿ ವದ ತಪ್ತ ಹೃದಾ ತತೇನಾನ್ ಲಿಪ್ತಾಭಿಶಾಪಮಪಮಾರ್ಷ್ಟುಮುಪಾಜಹಾರ ಜಿತ್ವರ್ಕ್ಷರಾಜಮಥರತ್ನಮದಾತ್ಸತೇನ ಭೀತಃಪಿತಾದಿಶತಮಾಂ ಪ್ರಭವೇಪಿ ದತ್ತಂ. ಇದು ಸತ್ಯಭಾಮ, ಅದೆಲ್ಲ ಸತ್ರಾಜಿತ್ತು ಕಥೆ ಅಲ್ಲವೇ. ಅದೇ ಸಂದರ್ಭ ಅವರು ಏನು ಅದೇನು ಹೋಯಿತು, ಮಣಿಗೋಸ್ಕರ ಹುಡುಕುತ್ತಾ ಬಂದಿದ್ದಾರೆ. ಆ ಮಣಿ ಸಿಂಹವನ್ನು ಸಾಯಿಸಿ ನಮ್ಮ ಅಪ್ಪ ತಗೊಂಡು ಬಂದು ನನಗೆ ಅಲ್ಲಿ ಏನು ಆ ಮಕ್ಕಳಿಗೆ ಆಟ ಆಡುವುದಕ್ಕೆ ಕೊಟ್ಟರು. ಆವಾಗ ಯೋ ಮೇ ಸನಾಭಿವದ ತಪ್ತ ಹೃದಾ ತತೇನ, ತನ್ನ ಮಣಿ ಹೋಯಿತು ಎಂದು ಬೇಜಾರಿನಿಂದ ಹುಡುಕುತ್ತಾ ಬಂದಿದ್ದಾನೆ. ಆ ಸತ್ರಾಜಿತ್ತಿನ ಯಾರು ತಮ್ಮನ, ಸತ್ರಾಜಿತ್ತಿನ ತಮ್ಮ, ಅವನೇ ಕಾಡುಕಿ ಹೋದರೆ ಸತ್ತು ಹೋದ. ಆ ಆರೋಪ ಶ್ರೀಕೃಷ್ಣನ ಮೇಲೆ ಬಂತು. ಅದರಿಂದ ಅದು ಏನು ಎಂದು ಅದು ನಮ್ಮ ಮೇಲೆ ಹಾಕ್ತಾ ಇದ್ದಾರೆ ಎಂದು ಹುಡುಕುವಕ್ಕೆ ಹೋದರು. ಹೋದರೆ ಕಾಡಿನಲ್ಲಿ ಕಂಡು ಬಂತು. ಏನೋ ಒಂದು ಇವನು ಆ ಸತ್ರಾಜಿತ್ತಿನ ತಮ್ಮ ಸತ್ತು ಹೋದ. ಸಿಂಹ ಅವಳನ್ನು ಸಾಯಿಸಿತು. ಆ ಸಿಂಹದ ಖಾಲಿ ಏನದು ಖಾಲಿ ಚಿಹ್ನಗಳು ಪದಗಳು ಹೆಜ್ಜೆಗಳು ಹೆಜ್ಜೆಗಳನ್ನು ನೋಡುತ್ತಾ ಹೋದರೆ ಏನಾಯಿತು, ಒಂದು ಗುಹ ಹತ್ತಿರ ಹೋದಾಗ ಸಿಂಹನು ಸತ್ತು ಬಿದ್ದಿದೆ. ಅಂದರೆ ಸಿಂಹದ ಆ ಹೆಜ್ಜೆಗಳು ನಿಂತು ಹೋಯಿತು, ಮುಗಿದು ಹೋಯಿತು. ಅಲ್ಲಿ ಇಲ್ಲಿ ಯಾರೋ ಬಂದು ಸಿಂಹ ಯಾರನ್ನು ಸಾಯಿ ಇವನನ್ನು ಸಾಯಿಸಿ ಮಣಿ ತಗೊಂಡಿತು. ಸಿಂಹನನ್ನು ಸಾಯಿಸಿ ಯಾರೋ ತಗೊಂಡು ಹೋದ. ಈಗ ಇದು ಗುಹ ನೋಡಿದ್ದಾರೆ, ಇಲ್ಲಿ ಯಾರೋ ಗುಹದಲ್ಲಿದ್ದಾರೆ. ಮಿಕ್ಕ ಜನರನ್ನು ಇಲ್ಲೇ ಇಟ್ಟು ತಾನು ಒಳಗೆ ಹೋದ ಶ್ರೀಕೃಷ್ಣ. ಇಷ್ಟು ದಿವಸಕ್ಕೆ ಬರುತ್ತೀನಿ, ಇಷ್ಟು ದಿವಸವರೆಗೂ ಕಾಯಿರಿ ಎಂದು ಹೇಳಿದ್ದರು. ಎಷ್ಟೋ ದಿವಸ ಆಯಿತು ಬಂದೇ ಇಲ್ಲ. ಅವನು ಒಳಗೆ ಹೋದರೆ ಅಲ್ಲಿ ಇದೆಲ್ಲ ಕಂಡು ಬಂತು. ಆವಾಗ ಅವರ ಜೊತೆಗೆ ತುಂಬ ದಿವಸ ಯುದ್ಧ ಮಾಡಿದ ಜಾಂಬವಂತನ ಜೊತೆಗೆ. ಆವಾಗ ಜಾಂಬವಂತನ ಸೋತು ಹೋಗಿ ನನ್ನನ್ನು ಮದುವೆ ಮಾಡಿಕೊಟ್ಟರು. ಯೋಮೇಸನಾಭಿವದ ತಪ್ತ ಹೃದಾತ ತತೇನ ಲಿಪ್ತಾಭಿಶಾಪಮಪಮಾರ್ಷ್ಟುಮುಪಾಜಹಾರ ಜಿತ್ವರ್ಕ್ಷರಾಜಮತರತ್ನಮದಾತ್ಸತೇನ. ಅದರಿಂದ ನನ್ನನ್ನು ನಮ್ಮ ಅಪ್ಪನನ್ನು ಯುದ್ಧದಲ್ಲಿ ಸೋಲಿಸಿದ ಯಾರು, ಜಾಂಬವಂತ. ಜಾಂಬವಂತನು ಸೋತು ಹೋದಾಗ ಸೋತು ಹೋಗಿದ್ದಕ್ಕೆ ಕಪ್ಪೆ ಕಾಣುಕ ಕೊಡಬೇಕಲ್ಲವೇ, ಆ ಕಾಣಿಕೆ ರೂಪವಾಗಿ ಆ ರತ್ನವನ್ನು ನನ್ನನ್ನು ಕೊಟ್ಟರು. ಕಾಣಿಕೆ ರೂಪವಾಗಿ ಜಿತ್ವರ್ಕ್ಷರಾಜ ಮತರತ್ನ ಮದಾತ್ಸತೇನ ಭೀತಪ್ಪಿತಾದಿಶತಮಾಂ ಪ್ರಭವೇಪಿ ದತ್ತಾಂ. ಅಂಥ ಪ್ರಭುವಿಗೆ ನನ್ನನ್ನು ಹೀಗೆ ಕಾಣಿಕೆ ರೂಪವಾಗಿ ಕೊಟ್ಟರು. ಅದರಿಂದ ಅವಳಿಗೆ ನಾನು ಕಾಣಿಕೆ ರೂಪವಾಗಿ ಅವರ ಹತ್ತಿರನೇ ಇದ್ದೀನಿ, ಅವರನ್ನೇ ಪತಿಯಾಗಿ ಒಪ್ಪಿಕೊಂಡು ಇದ್ದೇನೆ. ಪ್ರಾಜ್ಞಾಯ ದೇಹ ಕೃದಮಂ ನಿಜನಾಥ ದೇವಂ ಸೀತಾಪತಿಂ ಜಾಂಬವತಿ. ಆಯ್ತಲ್ಲ, ಓ ಸತ್ಯ, ನಾನು ಸತ್ಯಭಾಮದ ಜಾಂಬವತಿಗೆ ಹೇಳಿಬಿಟ್ಟೆ, ಜಾಂಬವತಿ ಹೇಳ್ತೇನೆ, ಉಲ್ಟಾ ಆಯ್ತು. ಅಲ್ಲ, ಇದು ಸತ್ಯಭಾಮದ ಬೇರೆ ಕಥೆ ಇದೆ. ಯೋ ಮೇ ಸನಾಭಿವದ ತಪ್ತ ಹೃದಾ ತತೇನ ಲಿಪ್ತ. ಓ, ಅದು ಬೇರೆ. ಅಪ್ಪ ಸತ್ಯಭಾಮ, ಅಪ್ಪ ಸತ್ರಾಜಿತ್. ಆ ಮಣಿ ಶ್ರೀಕೃಷ್ಣನೇ ಅಪಹರಣ ಮಾಡಿದ ಎಂದು ಶ್ರೀಕೃಷ್ಣ ಮೇಲೆ ಅಪವಾದ ಮಾಡಿದ್ದಾರೆ. ಶ್ರೀಕೃಷ್ಣ ಅಲ್ಲಿಗೆ ಹೋಗಿ ಕಾಡಿಗೆ ಹೋಗಿ ಆ ಮಣಿಯನ್ನು ತಂದು ಇವರಿಗೆ ವಾಪಸ್ ಕೊಟ್ಟರು. ಕೊಟ್ಟಿದ್ದಾಗ ಸತ್ರಾಜಿತ್ಗೂ ತುಂಬ ನಾಚಿಕೆ ಆಯಿತು. ಅಯ್ಯಯ್ಯೋ, ನಾನು ಶ್ರೀಕೃಷ್ಣನ ಮೇಲೆ ಈ ಇಲ್ಲದೆ ಸುಳ್ಳು ಅಪವಾದ ಮಾಡಿದೆ. ಈ ಸುಳ್ಳು ಅಪವಾದಕ್ಕೆ ಎಲ್ಲರೂ ನನ್ನನ್ನೇ ಬೈದರು. ಯಾರನ್ನು? ಈ ಸತ್ರಾಜಿತ್ತನ್ನು. ಸತ್ರಾಜಿತ್ತಿಗೆ ತುಂಬ ನಾಚಿಕೆ ಆಯಿತು. ಈ ನಾಚಿಕೆ ಎಂಬ ಕಳಂಕವನ್ನು ತೊಳೆದುವುದಕ್ಕೆ ನೋಡಿ, ಇದೇನು ಶಾಪಾಪ ಮಾರುಷ್ಟು ಮುಪಾಜಹಾರ. ಈ ತನ್ನ ಮೇಲೆ ಬಿದ್ದಿರುವ ಈ ಪಾಪ, ತಾನು ಸುಳ್ಳು ಅಪವಾದ ಮಾಡಿದ್ದೀನಲ್ಲ, ಅದರಿಂದ ತನಗೆ ಕಳಂಕ ಬಂತು. ಶ್ರೀಕೃಷ್ಣ ಮಣಿಯನ್ನು ತಂದು ಎಲ್ಲರ ಎದುರಾಗಿ ಕೊಟ್ಟ. ಈಗ ನೋಡಿ, ಇದು ನಿಮ್ಮ ಮಣಿ, ನಾವು ಕಾಡಿನಿಂದ ತಂದಿದ್ದೇವೆ ಅಷ್ಟೇ ಹೊರತು ನಾವು ಕಿತ್ಕೊಂಡಿದ್ದಲ್ಲ, ಇದಕ್ಕೂ ತಗೋ ಎಂದು ಎಲ್ಲರೂ ಕೊಟ್ಟ. ಆವಾಗ ಮಣಿ ಸಿಕ್ಕಿತು, ತುಂಬ ನಾಚಿಕೆ ಆಯಿತು, ಎಲ್ಲರ ಎದುರಾಗಿ ಅಪಮಾನವಾಯಿತು. ಇಲ್ಲದೆ ಸಲ್ಲದೆ ಇವರ ಮೇಲೆ ಅಕಾರಣವಾಗಿ ನಾನು ಅಪವಾದ ಮಾಡಿದೆ. ಹಾಗೆಯೇ ಮನಸ್ಸಿನಿಂದ ತುಂಬ ಬೇಜಾರಾಯಿತು, ಇನ್ಸಲ್ಟ್ ಆಯಿತು, ಜನರೆಲ್ಲ ಹೇಳುತ್ತಾ ಇದ್ದಾರೆ. ಶ್ರೀಕೃಷ್ಣ ನೋಡಿ, ಶ್ರೀಕೃಷ್ಣ ಇನ್ನೊಬ್ಬರದು ತಗೊಳ್ತಾನಾ, ಅವ್ರಿಗೆ ಬೇಕಾದರೆ ಎಷ್ಟೋ ಮಾಡ್ತಾನೆ.
ಅವರು ನಿಮ್ಮ ಮಣಿ ತಗೊಂಡಾಯಿಂದ ಅವರ ಮೇಲೆ ಎಷ್ಟು ಅಪವಾದ ಮಾಡಿದ್ದೀವಿ ನೋಡಿ. ಅದೇ ಶ್ರೀಕೃಷ್ಣ ಈಗ ನಿಮಗೆ ಮಣಿಯನ್ನು ನಿನಗೆ ತಂದುಕೊಟ್ಟ, ನೀವು ಕಲ್ಕೊಂಡಿರುವ ಮಣಿಯನ್ನು ತಾನು ಕಷ್ಟಪಟ್ಟು ಕಾಡಿಗೆ ಹೋಗಿ ಅದು ಯಾರೋ ಕೈಯಲ್ಲಿತ್ತು, ನೀವು ಹೋದರೆ ಜಂಬವಂತನು ಕೊಡುತ್ತಿದ್ದನ? ಮರ ತಾನು ಹೋಗಿ ನಿಮಗೆ ಹೋಗಿರುವ ಮಣಿಯನ್ನು ಮತ್ತೆ ವಾಪಸ್ ತಂದುಕೊಟ್ಟ. ನಿಮಗೆ ನಾಚಿಕೆ ಆಗಲ್ಲವ? ಸತ್ರಾಜಿತ್ಗೆ ತುಂಬ ನಾಚಿಕೆ ಆಯಿತು, ಮನೆಗೆ ಬಂದ ತುಂಬ ಬೇಜಾರಾಯಿತು, ತುಂಬ ಬೇಜಾರಾಯಿತು. ಈ ನನ್ನ ಕಳಂಕ, ಈ ಕೆಟ್ಟ ಹೆಸರು ಹೋಗಲಾಡಿಸಿಕೊಳ್ಳಬೇಕೆಂದು ಈ ಮಣಿಯನ್ನು ಶ್ರೀಕೃಷ್ಣನಿಗೆ ವಾಪಸ್ ಕೊಡಬೇಕು. ಹೇಗೆ ಕೊಡಬೇಕು? ಸುಮ್ಮನೆ ತಗೊಳ್ಳಲ್ಲ. ಅದರಿಂದ ತನ್ನ ಮಗಳನ್ನು ಮದುವೆ ಮಾಡಿಸಿ ಅದಕ್ಕೆ ಏನು ಕಾಣಿಕೆಯಾಗಿ ಆ ಮಣಿಯನ್ನು ಕೊಟ್ಟ. ಅದರಿಂದ ಸತ್ಯಭಾಮನನ್ನು ಮಣಿ ಸಮೇತವಾಗಿ ಹೀಗೆ ಈ ನೆಪದಿಂದ ನನ್ನ ಅಪ್ಪ ಶ್ರೀಕೃಷ್ಣನಿಗೆ ಕೊಟ್ಟರು ನನ್ನನ್ನು. ಅದು ಯೋಮಾಸನಾಭಿವದ ತಪ್ತ ಹೃದಾ ತತೇನ ಲಿಪ್ತಾಭಿಶಾಪಮಪಮಾರ್ಷ್ಟುಮುಪಾಜಹಾರ ಜಿತ್ವರ್ಕ್ಷರಾಜ ಮತರತ್ನ ಮದತ್ಸತೇನ ಭೀತಪಿತಾ ದಿಶತಮಾಂ ಪ್ರಭವೇಪಿ ದತ್ತಾಂ. ಇದು ಸತ್ಯಭಾಮ ವಿವಾಹ. ಮತ್ತೆ ಜಾಂಬವತಿ ಪ್ರಾಜ್ಞಾಯ ದೇಹ ಕೃದಮಂ ನಿಜನಾಥ ದೇವಂ ಸೀತಾಪತಿ. ಇಷ್ಟೊತ್ತಿದ್ದು ಮೊದಲೇ ಹೇಳಿದ್ದೀನಿ ನಾನು. ಆ ಮಣಿಗೋಸ್ಕರ ಹೋದಾಗ ಆ ಕಾಡಿನಲ್ಲಿ ಗುಹದಲ್ಲಿ ಅದೆಲ್ಲ ಆಯಿತು. ಜ್ಞಾತ್ವಾ ಪರೀಕ್ಷಿತ ಉಪಾಹಾರ ದರ್ಪಣ ಮಾಂ ಪಾದೌ ಪ್ರಗೃಹ್ಯ ಮಣಿನಾಮ ಮಹಮುಷ್ಯ ದಾಸಿ. ಅದರಿಂದ ಆವಾಗ ಆ ಮಣಿ ಕೊಟ್ಟು ಜಾಂಬವಂತ, ಅಯ್ಯೋ ಸಾಕ್ಷಾತ್ ರಾಮಚಂದ್ರನೇ ಕೃಷ್ಣ ರೂಪದಲ್ಲಿ ಬಂದಿದ್ದ ನನ್ನ ಪ್ರಭು, ಅವನಿಗೆ ಜಾಂಬವಂತನಿಗೆ ಅನಿಸಿತು, ಅಯ್ಯೋ ನನ್ನ ಸ್ವಾಮಿಗೆ ನಾನು ಸೇವಕ, ನನ್ನ ಸ್ವಾಮಿ ಜೊತೆಗೆ ಯುದ್ಧ ಮಾಡಿ ನಾನು ಅಪರಾಧ ಮಾಡಿದೆ, ಈ ಅಪರಾಧಕ್ಕೆ ನನಗೆ ಕ್ಷಮಾಪಣೆ ಏನು ಗೊತ್ತಿಲ್ಲ, ಇದು ರಾಮಚಂದ್ರನೇ ಎಂದು ಗೊತ್ತಿಲ್ಲ, ಜಾಂಬವಂತ ರಾಮಚಂದ್ರನ ಭಕ್ತ, ಅಯ್ಯೋ ರಾಮಚಂದ್ರನಿಗೆ ನಾನು ಅಪಮಾದ ಮಾಡಿದೆ, ಅದಕ್ಕೋಸ್ಕರ ಈ ಪಾಪ ತಪ್ಪು ಮಾಡಿರುವ ತಪ್ಪಿನ ಪರಿಹಾರಕ್ಕೋಸ್ಕರ ತನ್ನ ಮಗಳನ್ನು ಈ ರತ್ನವನ್ನು ಕೊಡ್ತೀನಿ ಎಂದು ಆ ಮಣಿಯನ್ನು ಕೊಡ್ತಾನೆ. ಈಗ ಕಾಲಿಂದಿ, ಈಗ ಟೈಮ್ ಆಯಿತು, ಆಯ್ತು ನಾಳೆ ಹೇಳೋಣ, ಹೆಚ್ಚೇನಿಲ್ಲ, ಎರಡು ಮೂರು ಇದೆ. ಲಕ್ಷ್ಮಣದು ಸ್ವಲ್ಪ ಹೆಚ್ಚಿದೆ ಕಥೆ, ಅದು ನಾಳೆ ಹೇಳೋಣ. ಐ ಥಿಂಕ್ ಹೇಳಿಬಿಟ್ರೆ ಮುಗಿಯುತ್ತದೆ, ನಾಳೆ ಮುಗಿಸ್ಬಿಡೋಣ ಇವರೆಲ್ಲರೂ. ಈಗ ಅಷ್ಟೇ ಸ್ತೋತ್ರಗಳು, ಮುನಿಗಳು ಬರುತ್ತಾರೆ, ಮುನಿಗಳ ಸ್ತೋತ್ರಗಳಿವೆ, ಅವು ನಾಳೆ ಹೇಳೋಣ. ಆ ಸ್ತೋತ್ರಗಳು ಚೆನ್ನಾಗಿವೆ, ಇದೆಲ್ಲ ಕಥೆಗಳು. ಆ ಸ್ತೋತ್ರಗಳಲ್ಲಿ ನಿಜವಾದ ಸ್ವಲ್ಪ ವೇದಾಂತ ಇದೆ, ಒಳ್ಳೆಯ ಭಕ್ತಿ ಇದೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ.